ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಈ ಹೊತ್ತಿನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ, ಶುಭ ಸಂಜೆಯನ್ನು ಕೋರ್ತಾ ಇದ್ದೇನೆ. ತಾವು ನೋಡ್ತಿದ್ದೀರಿ ಉಡುಪಿ ಸ್ಟುಡಿಯೋದಿಂದ ದೈಜುವಲ್ 247. ಇದು ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇದು ಪ್ರತಿ ಭಾಷಣದಲ್ಲಿ ಕೇಳಿ ಬರುವಂತಹ ಒಂದು ಮಾತು. ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುವಾಗ ಈ ಮಾತನ್ನು ಹೇಳುತ್ತಾರೆ. ಆದರೆ ಇದೇ ವಿದ್ಯಾರ್ಥಿಗಳು ಮುಂದೆ ರಾಜಕೀಯ ಪಕ್ಷದ ಧ್ವಜವನ್ನು ಹಿಡಿದುಕೊಂಡಾಗ ಅಲ್ಲಿ ಯಾವ ಪಕ್ಷ ಒಳ್ಳೆಯದು, ಯಾವ ಪಕ್ಷ ಕೆಟ್ಟದ್ದು ಎಂಬುದಾಗಿ ಅವರನ್ನೊಡಗಿ ಚರ್ಚೆ ಆಗುತ್ತೆ. ನಿಜವಾಗಿ ಯುವ ಪಡೆ ಇಂದಿನ ರಾಜಕೀಯದಲ್ಲಿ ತೊಡಗಿಕೊಳ್ಬೇಕಾ? ಯುವ ಕಾಂಗ್ರೆಸ್, ಈ ಕಾಂಗ್ರೆಸ್ನಲ್ಲಿ ನಿಜವಾಗಿ ಈ ಯುವತೆಯ ಪರಿಪಕ್ವತೆ ಎಷ್ಟು ಮತ್ತು ಯಾಕೆ ಕಾಂಗ್ರೆಸ್ಸನ್ನು ಯುವಕರು ಮೆಚ್ಚಿಕೊಳ್ಬೇಕು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಯುವ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಈ ರಾಜಕೀಯ ಪಕ್ಷದಲ್ಲಿ ತಮ್ಮಂತಾವು ತೊಡಗಿಸಿಕೊಂಡಿದ್ದಾರೆ. ಮೊಹಮ್ಮದ್ ಜಮೀರ್ ಅಧ್ಯಕ್ಷರು, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಉಡುಪಿ ಈ ಘಟಕದ ಅಧ್ಯಕ್ಷರಾಗಿದ್ದಾರೆ, ಮತ್ತು ಸೌರಭ್ ಬಲ್ಲಾಳ್ ಅಧ್ಯಕ್ಷರು NSUI ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಇಂಡಿಯಾ ಉಡುಪಿ ಜಿಲ್ಲೆ. ಇವರು ಹೆಬ್ರಿಯವರು ಮತ್ತು ಜಮೀರ್ ಅವರು ಹಿರಿಯಡ್ಕ ಪುತ್ತಿಗೆಯವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಮೇಲೊಂದು ನಾಮ, ಒಂದು ಕೇಸರಿ ಶಾಲು ಹಾಕ್ಕೊಂಡ್ರೆ ಯುವಕರನ್ನ ಯುವ ನಾಯಕ ಅಂತ ಹೇಳಿ, ಯುವ ಸಂಘಟಕ, ಯುವ ಸಂಘಟನೆಯಲ್ಲಿ ಇದ್ದವ ಅಂತೇಳಿ ಗುರುತಿಸ್ಕೊಳ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಇಂಥದ್ದು ಯಾವುದು ಕೂಡ ಹೊರಗೆ ಕಾಣುವಂಥ ಪೋಷಕ ಕಾಣ್ತಾ ಇಲ್ಲ. ಆದರೂ ಕೂಡ ತಾವು ಈ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಮುಂದೆ ಹೋಗ್ತಿದ್ದೀರಿ, ಯಾಕೆ? ಸರ್, ನಾವು ಕಾಂಗ್ರೆಸ್ ಪಕ್ಷವನ್ನು ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಮೇನ್ ರೀಸನ್ ಏನಂದರೆ, ನಮ್ಮ ಲೀಡರ್ ಇಂದಿರಾ ಗಾಂಧಿ ಅವರ ಟೈಮಿಂದವೇ ಉಳಿಯೋನೇ ಒಡೆ, ಭೂಮಿಯ ಒಡೆ ಅಂದೊಂದು ರೂಲ್ ಅಂತಂದರು. ಅದರಲ್ಲಿ ಎಷ್ಟೋ ಜನರು ಆಗ ಖಾಲಿ ಲ್ಯಾಂಡ್ ಲಾರ್ಡ್ಸ್ ಇದ್ದರು, ಖಾಲಿ ಜನರ ಹತ್ರ ಒಂದು 100 ಎಕರೆ 200 ಎಕರೆ ಜಾಗ ಇತ್ತು. ಅವರ ಅಂಡರಲ್ಲಿ 200 ಜನ 300 ಜನ ಕೆಲಸ ಮಾಡ್ತಿದ್ರು. ಸೊ ಈ ಕಾರಣಕ್ಕಾಗಿ ಜನರು ಅದರಲ್ಲಿ ಲೋವರ್ ಕ್ಲಾಸ್ನವರು ಜಾಸ್ತಿ ಇದ್ದರು, ಹೈಯರ್ ಕ್ಲಾಸ್ನವ್ರು ಮಾತ್ರ ಇದ್ದರು. ಸೊ ಆ ಕಾರಣಕ್ಕೆ ಎಲ್ರಿಗೂ ಸಮಾನತೆ ಬರಲಿ ಅಂತ ಹೇಳಿ ಎಲ್ರಿಗೂ ಯಾರೆಲ್ಲ ಯಾವ ಜಾಗದಲ್ಲಿ ದುಡಿತಿದ್ರು ಆ ಎಲ್ಲ ಜಾಗವನ್ನು ಅವರ ಹೆಸರಿಗೆ ಮಾಡಿಕೊಟ್ರು. ಸೊ ಈ ರೂಲ್ ಬಂದ ನಂತರ ಒಂದು ಎಲ್ಲರಲ್ಲಿ ಇಕ್ವಾಲಿಟಿಯನ್ನು ತಂದು, ಮತ್ತು ನಮ್ಮ ಪಕ್ಷ, ನಾವು ಯಾವುದು, ನಾನು ಯಾವ ಪಕ್ಷದಲ್ಲಿದ್ದೇನೆ, ಕಾಂಗ್ರೆಸ್ ಪಕ್ಷ, ನನಗೆ ಒಂದು ಹೆಮ್ಮೆ ಅಂದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಯಾವುದೇ ಜಾತಿ ಆಗಲಿ, ಯಾವುದೇ ಕಾಸ್ಟ್, ಕ್ರೀಡ್, ರಿಲಿಜನ್ ಆಗಲಿ, ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲ, ನಮಗೆ ಎಲ್ಲರೂ ಒಂದು. ನಾವು ಸೊ ಹಾಗಾಗಿ ಈ ಪಕ್ಷ ತಮಗೆ ಮೆಚ್ಚುಗೆ ಅಂತ ಆಯಿತು, ಇದರಲ್ಲಿ ದುಡಿಯುವ, ಸಕ್ರಿಯವಾಗಿ ಮುಂದೆ ಹೋಗುವ ಅಂತೇಳಿ ಆಯಿತು. ಜಮೀರ್ ಅವರೇ, ಈಗ ಸೌರಭ್ ಅವರು ಹೇಳಿದರು ಇಂದಿರಾ ಗಾಂಧಿ ಅವರು ಟಿಲ್ಲರ್ ಇಸ್ ಓನರ್ ಆಫ್ ದ ಲ್ಯಾಂಡ್, ಉಳುವವನೇ ಭೂಮಿ ಒಡೆಯ ಎಂಬ ಒಂದು ಕಾನೂನು ತಂದರು. ಆ ನಿಟ್ಟಿನಲ್ಲಿ ಈ ಹಿಡುವಳಿದಾರರು ತಮ್ಮದೇ ಜಮೀನನ್ನು ಒಡೆಯರಾದರು, ಅಂದರೆ ಧನಿಕರಾದರು, ಮಾಲಕರಾದರು. ಈಗ ಅದೇ ಮನೆಯ ಥರ್ಡ್ ಜನರೇಷನ್, ಅಂದರೆ ನಿಮ್ಮ ಪ್ರಾಯದವರು, ಅವರೆಲ್ಲರೂ ಕೂಡ ಆ ಪಕ್ಷದಲ್ಲಿ ಗುರುತಿಸಿಕೊಳ್ಳುವುದಿಲ್ಲ, ಬೇರೆ ಒಂದು ಪಕ್ಷಕ್ಕೆ ವಾಲಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ಯುವಕರಾಗಿ ಕಾಂಗ್ರೆಸ್ ಪಕ್ಷವನ್ನು ವಾಲಿಕೊಂಡಿದ್ದೀರಿ, ಯಾಕೆ? ಸರ್, ಇದು ಯಾಕೆ ಅಂದರೆ ಅವರ ಮೆಂಟ್ಯಾಲಿಟಿ ಏನಂದರೆ, ಅವರು ಹಿಂದಿನ ಜನರೇಷನ್ ಕೆಲವರು ಅಪಪ್ರಚಾರವನ್ನು ಮಾಡಿಕೊಂಡು ಅವರ ಜೊತೆಗೆ ಅವರಿಗೆ ಇಲ್ಲ ಸಲ್ಲದ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂಥದ್ದೆಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ಕೆಟ್ಟ ರೀತಿಯಲ್ಲಿ ಮೆಸೇಜ್ ಕೊಟ್ಟು ಅವರಿಗೆ 70 ವರ್ಷದಿಂದ ಏನು ಮಾಡಿದೆ ಇದೇ ಹೋಗಿದೆ ಅಲ್ಲ ಯುವಕರ ಮತ್ತಲೆಯಲ್ಲಿ. ಅಲ್ಲೇ ಹೌದು, ನಾವು 70 ವರ್ಷದಲ್ಲಿ ಏನು ಮಾಡಿದ್ದೇವೆ ಅಂತ ಕೇಳುವವರು, ನಾವು 70 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅದನ್ನೆಲ್ಲ ಒಂದೊಂದಾಗಿ ಇವ್ರು ಮಾರ್ಕೊಂಡು ಹೋಗ್ತಿದ್ದಾರೆ. ಇನ್ನು ನಾವು ಯಾವುದು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಭಯ ಆಗ್ತದೆ. ನೋಡಿ, ನಾನು ಹೇಳಬೇಕಾದ್ರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಕೇಳ್ತಾರೆ. 70 ವರ್ಷದಲ್ಲಿ ಇವ್ರು ಎಂತ ಈಗ ಮಾಡ್ತಿದಾರಲ್ಲ, ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ 70 ವರ್ಷದಲ್ಲಿ ಮಾಡಿದೆ. ಒಂದು ಕರೆ ಇದೆ, ಕರೆ ತೆಗೆದುಕೊಳ್ಳುವ. ಹಲೋ, ಈ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಸರ್. ಓಕೆ ಸರ್, ಯಾ, ದಯವಿಟ್ಟು ಎಲ್ಲ ಕರೆ ಮಾಡುವ ವೀಕ್ಷಕರಿಗೆ ಕೇಳ್ತಿದ್ದೇನೆ, ತಾವು ಮಾತನಾಡುವಾಗ ಟಿವಿ ಮ್ಯೂಟ್ ಅನ್ನು ಮಾಡಿ ಇಟ್ಕೊಳ್ಳಿ. ಸರ್, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್, ನಾನು ಸಿದ್ಧಾಂತ್ ಅಂತ ಹೇಳಿ, ಉಡುಪಿಯಿಂದ. ಹೇಳಿ ಸಿದ್ಧಾಂತ್, ಇಬ್ಬರು ನಿಮ್ಮ ಹಾಗೆ ಯುವಕರು ನಮ್ಮೊಂದಿಗೆ ಇದ್ದಾರೆ. ಹಾ ಸರ್, ಸೌರಭ್ ಬಲ್ಲಾಳ್ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ಅವರದ್ದು ಕೆಲಸ ಎಲ್ಲ ನೋಡಿ, ತುಂಬಾ ಖುಷಿಯಾಗಿದೆ.
ಹಾಗೂ ನಾವು ನಾವು ತುಂಬಾ ಅಪ್ರಿಸಿಯೇಷನ್ ಅನ್ನ ಮಾಡಿದ್ದೇವೆ ಸರ್. ಇನ್ನು 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 ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ ನಾವು ಹೇಳ್ತಿದ್ದೇವೆ. ಸರಿ ಸರಿ ಸರಿ, ಅವರೊಟ್ಟಿಗೆ ಪಕ್ಷದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಾ? ಹೌದು ಸರ್, ಸೌರಭ್ ಬಳ್ಳಾಲ್ ಅವರನ್ನು ಒಂದು ಎರಡು ಮೂರು ಬಾರಿ ಭೇಟಿಯಾಗಿದ್ದೇವೆ ನಾವು. ಒಂದು ಕೆಲವೊಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಒಂದು ಎರಡು ಮೂರು ಸರಿ ಭೇಟಿಯಾಗಿದ್ದೇವೆ ಸೌರಭ್ ಬಳ್ಳಾಲ್ ಅವರು. ನಮ್ಮ ಎಲ್ಲಾ ಎಂತ ಕೆಲಸ ಇದ್ರು ಒಂದು ಮಾಡಿಕೊಡುವ ಅಭ್ಯರ್ಥಿ ಸರ್ ಅವರು. ಸರಿ 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 ಸರಿ, ಥ್ಯಾಂಕ್ ಯು. ಹೀಗೆ ಬೆಂಬಲ ಅವರಿಗೆ ನಿಮ್ದು ಇರಲಿ. ಅವರಾಗಿ ನೇರವಾಗಿ ಮಾತಾಡ್ಲಿಕ್ಕೆ ಮನಸ್ಸುಂಟಾ? ಹೌದು ಸರ್, ಹೌದು ಸರ್, ಹೌದು. ಹೇಳಿ ಸರ್. ಹೇಳಿ ಸಿದ್ದಂತರ್, ಹೇಳಿ ಸರ್. ನೀವು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಿ ಸರ್. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಕೆಲಸ ಎಲ್ಲ ನೋಡಿ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ ಸರ್. ಜಮೀರ್ ಅವರು 70 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ದೇಶದ ಪ್ರಧಾನಮಂತ್ರಿಯೇ ಒಂದು ವಾಕ್ಯವನ್ನು ಹೇಳಿಕೊಂಡಾಗ ಈ ಯುವಕರು ಅದನ್ನು ಫಾಲೋ ಮಾಡಿಕೊಳ್ಳುತ್ತಾ ಅವ್ರು ಏನು ಹೇಳ್ತಾರೆ ಅದನ್ನೇ ಫೇಕ್ ನ್ಯೂಸ್ಗಳನ್ನಲ್ಲೇ ಗಮನಿಸಿಕೊಂಡು ಯುವ ಪಡೆಯೆಲ್ಲ ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತೇಳಿ ಸಾಮಾನ್ಯವಾಗಿ ನೀವು ಮಾಡುವಂಥ ಆರೋಪಗಳು. ಆ ಆರೋಪ ಏನು ಮಾಡಿದ್ದೇವೆ ಅಂತೇಳಿ ತಾವು ಯಾಕೆ ಸ್ಪಷ್ಟೀಕರಣ ಮಾಡೋದಿಲ್ಲ? ಯಾಕೆಂದರೆ ಸರ್, 70 ವರ್ಷದಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ನಾವು ಈ ಕೈಯಲ್ಲಿ ಕೊಟ್ಟದ್ದನ್ನು ಈ ಕೈಗೆ ತೋರಿಸಲಿಲ್ಲ. ನಮ್ಮ ಪಕ್ಷದವರು ಮಾಡಿದ್ದು ಯಾವುದೇ ಪ್ರಚಾರವನ್ನು ತೆಗೆದುಕೊಳ್ಳದೆ ಮಾಡಿ ತಪ್ಪಿನಿಂದ ಅವರು ಇವತ್ತು ಆ ವಿಷಯವನ್ನು ಹೇಳ್ತಿದ್ದಾರೆ, ನಾವು 70 ವರ್ಷದಲ್ಲಿ ಏನು ಮಾಡ್ತಿದ್ದೇವೆ ಅಂತ. ಯಾಕೆಂದರೆ ನಾವು 70 ವರ್ಷದಲ್ಲಿ ಏನೆಲ್ಲ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅದು ಅವರ ಹಿಂದಿನ ಜನರೇಷನ್ ಅವರಿಗೆ ಗೊತ್ತುಂಟು. ಅವರ ಮನೆಯ ತಂದೆ ಆಗಲಿ ತಾಯಿ ಆಗಲಿ ಅವರಿಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷ ನಮಗೆ ಏನು ಕೊಟ್ಟಿದೆ ಈಗಿನ ಜನರೇಷನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೌದು, ಈಗಿನ ಜನರೇಷನ್ಗೆ ಗೊತ್ತಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಉಡುಪಿಯಿಂದ ಮಾತಾಡೋದು. ಹಾಂ, ಹೆಸರು ಹೇಳಿ ಸರ್. ಭಾಸ್ಕರ್ ಅಂತ ಹೇಳಿ, ಉಡುಪಿಯಿಂದ. ಭಾಸ್ಕರ್ ಹೇಳಿ ಸರ್. ಅದೇ 70 ವರ್ಷದಿಂದ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಯುವ ಬ್ರಿಗೇಡ್ ಅಂತ ಮೊದಲು ಬಿಜೆಪಿಯಿಂದ ಇದ್ದದ್ದು, ಇದು ಯುವ ಬ್ರಿಗೇಡ್ ಅದನ್ನೇ ಕಾಪಿ ಮಾಡ್ತಿದ್ದಾರಲ್ಲ, ಬಿಜೆಪಿದೇ ಕಾಪಿ ಮಾಡ್ತಿದ್ದಾರೆ ಕಾಂಗ್ರೆಸ್. ನಮ್ಮ ಬ್ರಿಗೇಡ್ ಅನ್ನ ಕಾಪಿ ಮಾಡ್ತಾರೆ ಯುವ ಬ್ರಿಗೇಡ್ ಅಂತ ಹೇಳಿ. ನಮ್ಮ ದೇಶ ಲಗಡಿ ಹೋಗಿದೆ, ಎಲ್ಲರೂ ಭ್ರಷ್ಟಾಚಾರ ಅದು ಇದು ಮುಖರ್ಸಿದ ಸ್ಟಾರ್ಟ್ ಆಗಿದ್ದು, ತುರ್ತು ಪರಿಸ್ಥಿತಿಯಿಂದ ಸ್ಟಾರ್ಟ್ ಆಗಿದ್ದು, ಏನೇನಾಗಿದೆ ದೇಶನೇ ಹಾಳಾಗಿ ಹೋಗಿದೆ. ಮತ್ತೆ ಅಲ್ಲಿ ಸೆಕ್ಯುಲರಿಸಮ್ ಅಂತ ಹೇಳುದು, ಕಡೆಗೆ ಅಲ್ಪಸಂಖ್ಯಾತರ ಒಂದು ವಿಭಾಗ ಬೇರೆ ಅದರಲ್ಲಿ ಎಲ್ಲ ಸರಿಯಾ. ಸೆಕ್ಯುಲರ್ ಅಂದ್ರೆ ಅಲ್ಪಸಂಖ್ಯಾತರ ವಿಭಾಗ ಯಾಕೆ ಕಾಂಗ್ರೆಸ್ಗೆ, ಅಲ್ಪಸಂಖ್ಯಾತರ ಇದು ಯಾಕೆ ಅಲ್ಲ, ಸೆಕ್ಯುಲರ್ ಅಂದ್ರೆ ಅದು ಇರಬಾರ್ದಲ್ಲ. ಸರಿ, ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಹೇಳ್ತಾರೆ ಸೆಕ್ಯುಲರ್ ಸೆಕ್ಯುಲರ್ ಅಂತ. ಬಿಜೆಪಿ ಅವರು ಕೋಮು ಅದೇ ಹೇಳ್ತಾರೆ, ಅಂದ್ರೆ ಸೆಕ್ಯುಲರ್ ಪಾರ್ಟಿಗೆ ಅಲ್ಪಸಂಖ್ಯಾತ ಯಾಕೆ ಬೇಕಾ? ಹಾಗಾದ್ರೆ 7 ವರ್ಷದಿಂದ ತಾವು ಯಾಕೆ ತೆಗೆದಾಕ್ಲಿಲ್ಲ ಇದನ್ನ? ಉಂಟಲ್ಲ ಎನ್ ಎಸ್ ಯು ಇದೆಲ್ಲ, ಇದು ಬಿಜೆಪಿ ಮೊದಲು ಇದ್ದದ್ದು ಎ ಬಿ ಪಿ ಇದೆಲ್ಲ ತಮ್ಮ 8 ವರ್ಷದಿಂದ ಇದ್ದ ಸಂಘಟನೆ ಅದನ್ನು ಫಾಲೋ ಮಾಡಿ ಈಗ ಅವರು ಇವರು ಎಲ್ಲ ಅದನ್ನೇ ಫಾಲೋ ಮಾಡುದು, ಕಾಪಿ ಮಾಡ್ತಾರೆ, ಅದನ್ನೇ ಫಾಲೋ ಮಾಡುದು. ಸರಿ 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 ಸರಿ, ಥ್ಯಾಂಕ್ ಯು. ಹೇಳಿ ಭಾಸ್ಕರ್ ಅವರು ಆರೋಪ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಬ್ರಿಗೇಡ್ ನಮೋ ಬ್ರಿಗೇಡ್ ನ ಕಾಪಿ. ತಾವು ಹೆಸರು ಬದಲಾಯಿಸಬಹುದಿತ್ತಲ್ಲ. ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಬ್ರಿಗೇಡ್ ದೇಶದಾದ್ಯಂತ ಹಲವಾರು ವರ್ಷಗಳ ಮುಂಚೆನೆ ಸ್ಟಾರ್ಟ್ ಆಗಿದೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಬ್ರಿಗೇಡ್ ಮುಂಚೆನೂ ಇತ್ತು, ಉಡುಪಿಯಲ್ಲಿತ್ತು, ಆದರೆ ಕೆಲವು ಪ್ರಚಾರ ಇರಲಿಲ್ಲ. ಮತ್ತೆ ಅವರು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಮುಂಚಿನ ಅಧ್ಯಕ್ಷರು, ಅದಕ್ಕಾಗಿ ಅವರು ಪಕ್ಷದ ವತಿಯಿಂದನೇ ಅವರದ್ದು ಬಿಟ್ಟರೆ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಇನ್ನೊಂದು ಹೆಸರು ಹಾಕೊಂಡು ಬೇರೆ ಏನು ಇದು ಮಾಡ್ತಿರ್ಲಿಲ್ಲ. ಈ ವರ್ಷ ಇಡೀ ನಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಅತಿ ಕಿರಿಯ ಪ್ರಾಯದ ಹುಡುಗನಿಗೆ ಇಂದೊಂದು ಅವರೊಂದು ಅವಕಾಶ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೊಟ್ಟಂತ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ತಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಹೌದು, ಯಾಕೆಂದ್ರೆ ಸರ್ ಈಗ ನಿಮಗೆ ಗೊತ್ತಾಗ್ಬೋದು, ಇಷ್ಟು ವರ್ಷ ಚಪ್ಪೆ ಇತ್ತು, ಈಗ ನಾವು ಬಂದ ಮೇಲೆ ನಾವು ಇನ್ನೂ ಒಂದು ಸ್ಪೀಡ್ ಆಗಿ ರಾಹುಲ್ ಗಾಂಧಿ ಬ್ರಿಗೇಡ್, ಈಗ ನೋಡಿ ಇವರಿಗೆಲ್ಲ ರಾಹುಲ್ ಗಾಂಧಿ ಬ್ರಿಗೇಡ್ ಆಗ್ತುಂಟು ಅಂತ ಗೊತ್ತಾಗ್ತುಂಟು. ಇವರಿಗೆ ನಮಗೆ ಬ್ರಿಗೇಡ್ ಇದ್ದದ್ದು ಗೊತ್ತಿತ್ತು. ಈಗ ನಾವು ಹೀಗೇನೆ ಮುಂದಕ್ಕೆ ರಾಹುಲ್ ಗಾಂಧಿ ಬ್ರಿಗೇಡ್ ಅನ್ನು ತಗೊಂಡೋಗಿ ನಮ್ಮ ಮಿಷನ್ 2024 ಅಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಯನ್ನಾಗಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಜಿಲ್ಲಾ ಕಮಿಟಿ ಆಗಲಿ ಬ್ಲಾಕ್ ಕಮಿಟಿ ಆಗಲಿ ಬೂತ್ ಕಮಿಟಿ ಆಗಲಿ ತಾಲೂಕ್ ಕಮಿಟಿ ಆಗಲಿ ಯಾವುದಕ್ಕ ಎಲ್ಲದಕ್ಕೂ ನಾವು ಜನರಿಗೆ ಒಳ್ಳೆ ಸ್ಪಂದನೆಯನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಿ ಶೋಷಿತ ವರ್ಗದವರಿಗಾಗಲಿ ಬಡವರಿಗಾಗಲಿ ಎಲ್ಲರಿಗೂ ಆದಷ್ಟು ನಮ್ಮ ಮೂಲಕ ಆಗುವಂಥ ಸಹಾಯ
ಅವರಿಗಾಗಿ ಬೇಕಾಗಿ ಅವರ ಬೆನ್ನಿಗೆ ನಿಂತು ನಾವು ಕೆಲಸ ಮಾಡಿ ಮತ್ತೆ ಅವರೊಂದಿಗೆ ನಮ್ಮ ಶಕ್ತಿ ತುಂಬಲು ನಾವು ಅವರನ್ನು ಕರೆಸಿಕೊಳ್ತೇವೆ ಸರ್. ಒಂದು ಕರೆ ಅಂತ ತೆಗೆದುಕೊಳ್ಳುವ. ಹಲೋ, ಹಾ ಹೇಳಿ ಸರ್. ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಅಮಲ್ಪಾಡಿಯಿಂದ ವಿಜಯ್ ಅಂತ. ವಿಜಯ್ ಹೇಳಿ ಸರ್. ಸರ್, ನಂದು ಏನು ಗೊತ್ತಾ ಕೋರಿಕೆ ಸರ್, ಈಗ ಇವರು ಕಾಂಗ್ರೆಸ್ ವತಿಯಿಂದ ಎಲ್ಲ ಹೋರಾಡಿದ್ದಾರೆ, ಕರೆಕ್ಟ್ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು ಅವ್ರ ಕೆಲಸ ನೋಡಿ. ಹಲೋ, ಕೇಳಿ, ಹೇಳ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಖುಷಿ ಪಟ್ಟಿದೀನಿ. ಅವ್ರು ಒಳ್ಳೆ ಹೋರಾಡಿದ್ದಾರೆ, ಪೆಟ್ರೋಲ್ ರೇಟ್ ಅದಕ್ಕೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಮತ್ತೆ ಇನ್ನೊಂದು ಕೋರಿಕೆ ಏನಂದ್ರೆ ಸರ್, ನಂದು ಈಗ ಬಸ್ಸಿನ ದರ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಬಸ್ಸಿನ ದರ ಜಾಸ್ತಿ ಮಾಡಿದ್ರೆ ಅದು ಎಫೆಕ್ಟ್ ಬೀಳೋದು ದೊಡ್ಡ ದುಡ್ಡಿದ್ದವರಿಗೆ ಬೀಳಲ್ಲ. ಈಗ ಅಂಗಡಿ ಕೆಲಸಕ್ಕೆ ಹುಡುಗಿ ಹೋಗ್ತಾರೆ, ಕೆಲಸಕ್ಕೆ ಹುಡುಗಿರು, ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಮನೆಕಲ್ಲ ಹಾಸ್ಪಿಟ್ಲಿಗೆ ದಿನ ಬಸ್ಸಲ್ಲಿ ಓಡಾಡೋರು, ಅವರು ತಿಂಗಳ ಸಂಬಳ ನಂಬ್ಕೊಂಡು ಅದಕ್ಕೆ ಡಿಪೆಂಡ್ ಆಗಿ ಬದುಕ್ತಾರೆ. ಸಂಬಳ ಕೂಡ ಮೊದಲಷ್ಟು ಇಲ್ಲ. ಸಂಬಳ ಕೂಡ ಮೊದಲಷ್ಟು ಇಲ್ಲ, ಎಲ್ಲ ಕಡಿತ ಮಾಡಿದ್ದಾರೆ. ಕೆಲವರನ್ನ ಕೆಲಸದಿಂದ ತೆಗ್ದಾಕಿದ್ದಾರೆ. ಅವರೆಲ್ಲ ಈಗ ಓಡಾಡ್ಬೇಕಂದ್ರೆ ಬಸ್ಸಿಗೆ ಅಷ್ಟು ದುಡ್ಡು ಹಾಕೊಂಡೆಲ್ಲ ಹೆಂಗ್ ಓಡಾಡೋದು ಸರ್ ಅವರು? ಸರಿ 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 ವಿಜಯ್ ಸರ್, ಇದ್ರ ಬಗ್ಗೆ ಹೇಳಿ. ಏನಂದ್ರೆ, ನಾವು ಹಲವಾರು ಬಾರಿ ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಪರವಾಗಿ ನಾವು ಮುಂಚೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾವು ತುಂಬ ಬಾರಿ ಮುಖ್ಯಮಂತ್ರಿಗಳಾಗಿ ಡಿ ಸಿ ಎಂ ಆಗಲಿ ಅವರೊಂದಿಗೆ ತುಂಬ ಬಾರಿ ನಾವು ರಾಜ್ಯ ಮಟ್ಟದವರಾಗಲಿ ನಾವು ಇಲ್ಲಿ ಆಗಲಿ ತುಂಬ ಸತಿ ಖಂಡಿಸಿದ್ದೇವೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ಉಡುಪಿ ಜಿಲ್ಲೆಗೆ ಹೋಮ್ ಮಿನಿಸ್ಟರ್ ಅವರು ಬಂದಿದ್ದಾರೆ. ಹೌದು ಸರ್, ನರ್ಮ ಬಸ್ ಈಗ 4 ಬಿಟ್ಟಿದ್ದಾರೆ ಸರ್ ಇವತ್ತು. ಆದ್ರೆ ಮಧುರಾಜ್ ಇರುವಾಗ ಎಲ್ಲಾ ಜಿಲ್ಲೆಗಳಿಗೆ ತಾಲೂಕು ಸಂಪರ್ಕ ಮಾಡ್ಲಿಕ್ಕೆ, ತಾಲೂಕಿನಿಂದ ಹಳ್ಳಿಗೆ ಸಂಪರ್ಕ ಮಾಡಿ ನರ್ಮ್ ಬಸ್ ಇತ್ತು. ಈಗ ಎಲ್ಲಿದೆ ಸರ್ ನರ್ಮ್ ಬಸ್? ಈಗ ನೋಡಿ ಸರ್, 4 ಬಸ್ ಇವತ್ತು ಬಿಟ್ಟಿದ್ದಾರೆ. ಈಗಷ್ಟೇ 1.5 ಗಂಟೆ ಮುಂಚೆ ನಾನೊಂದು ಅಪ್ಡೇಟ್ ನೋಡಿದ್ದು. ಏನಂದ್ರೆ ಸರ್, 4 ಬಸ್ ಬಿಟ್ಟಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಹೇಳ್ತಾರೆ, ಅದರಲ್ಲಿ ಉಂಡಲ್ಲ ಸರ್, ಒಂದು ಬಸ್ ಅಲ್ಲಿ ಎಷ್ಟು ಜನ ಹಾಕೊಂಡು ಹೋಗಿದ್ದಾರಂತ ನೋಡ್ಕೊಳ್ಳಿ. ಯಾಕೆಂದ್ರೆ ಸರ್, ಜನರು ನೋಡ್ಬೋದು, ಯಾಕೆಂದ್ರೆ ತುಂಬಿಸಿಕೊಂಡು ತೆಗೆದುಕೊಳ್ಳುವ. ಹಲೋ, ಯಾರು, ಎಲ್ಲಿಂದ? ಎಲ್ಸ್ಟನ್ ಅಂತ, ಮೂಡುಬೆಳ್ಳೆ ಅಂತ. ಎಲ್ಸ್ಟನ್, ಕಾರ್ಯಕ್ರಮಕ್ಕೆ ಸ್ವಾಗತ, ಮಾತಾಡಿ. ನಿಮ್ಮ ರೇಂಜ್ ಇಲ್ಲ, ನೀವು ಮೊಬೈಲ್ ನಿಂದ ಕರೆ ಮಾಡ್ತಿದ್ದೀರಾ ಅಂತ. ನಿಮ್ಮ ರೇಂಜ್ ಕರೆಕ್ಟ್ ಇಲ್ಲ ಸರ್, ವಾಯ್ಸ್ ಕಟ್ ಆಗ್ತದೆ. ಸರಿ ಸರಿ, ಈಗ ವಿಜಯರವರು ಕರೆ ಮಾಡಿದ್ರು, ಅವ್ರು ಮತ್ತೆ ಹೇಳಿದ್ರು, ಪಾಪ ಕೆಲಸಕ್ಕೆ ಹೋಗುವಂಥ ಹೆಣ್ಣು ಮಕ್ಕಳು ಇವರಿಗೆಲ್ಲ ಬಸ್ ಟಿಕೆಟ್ ಕೊಡಬೇಕು, ಅವರ ದುಡಿದಂಥ ಸಂಬಳ ಅರ್ಧ ಸಂಬಳ ಇದಕ್ಕಾಗುತ್ತೆ ಅಂತೇಳಿ. ತಾವು ಒಂದು ಯುವ ನಾಯಕರಾಗಿ ಕಾಂಗ್ರೆಸ್ನಿಂದ ಇದರ ಬಗ್ಗೆ ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ? ಐ ಟಿ ಸೆಲ್ ಬಿ ಜೆ ಪಿ ಅವರದ್ದು ಇಷ್ಟು ಸ್ಟ್ರಾಂಗ್ ಇದೆ, ನೀವು ಯಾಕೆ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಅಥವಾ ಖಂಡಿಸುವುದಿಲ್ಲ? ಇದಕ್ಕೆ ನೋಡಿ ಸರ್, ನಾನು ಹೇಳಬೇಕಾದ್ರೆ 25 ಅಧ್ಯಕ್ಷರು ಇಲ್ಲಿದ್ದು ನಮ್ಮ ಬಸ್ ಯೂನಿಯನ್ ಅಧ್ಯಕ್ಷರು, 25% ನಾವು ಬಸ್ ಇದ ದರನ್ನ ಏರಿಸ್ತೇವೆ, ನಮಗೆ ಸಿಟ್ಟಿಂಗ್ ಅಲ್ಲಿ ಬಸ್ ನಡೆಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಸರಿ, ಅವ್ರ ಅದನ್ನ ನಡೆಸ್ಲಿಕ್ಕೆ ಆಗುದಿಲ್ಲ, ಟ್ಯಾಕ್ಸ್ ರಿಡಕ್ಷನ್ ಮಾಡ್ಲಿ ಅಲ್ಲ, ಇಷ್ಟು ದಿನ ಲಾಕ್ಡೌನ್ ಅಲ್ಲಿ ಬಸ್ ನಿಂತಿತ್ತು, ಸರೆಂಡರ್ ಮಾಡಿದ್ದಾರೆ, ಇನ್ನು ಮುಂದೆ ಈಗ ಲಾಕ್ಡೌನ್ ಅವ್ರಿಗೆ ಕನ್ಸೆಷನ್ ಕೇಳಿ, ಟ್ಯಾಕ್ಸ್ ಅಲ್ಲಿ ಇನ್ಸೂರ್ ಇದೆ, ಇನ್ಸೂರ್ ಅಲ್ಲಿ ಕನ್ಸೆಷನ್ ಕೇಳಿ, ಅದು ಯಾವುದು ಇಲ್ಲ. ನಾವು ಯಾವ್ದು ನಮ್ಮ ಇದುಂಟು, ನಮ್ಗೆ ಎಕ್ಸ್ಪೆನ್ಸಸ್ ಗವರ್ಮೆಂಟ್ ಇಂದ ಕಮ್ಮಿ ಮಾಡೋದಿಲ್ಲ, ಅದಕ್ಕೆ ನಾವು ಜನರನ್ನು ಲೂಟ್ತೇವೆ ಅಂತ ಹೊರಟಿದ್ದಾರೆ. ಅಲ್ಲ, ಅವರು ಬದುಕಬೇಕಲ್ಲ ಸರ್. ಅದೇ ಅವರು ಅವರ ತಪ್ಪು, ಗವರ್ಮೆಂಟ್ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಇದು ನಿಟ್ಟಿಗೆ ಒಂದು ಡಿಸಿಷನ್ ತಗೊಳ್ಬೇಕು. ಇಷ್ಟು ತಿಂಗಳು ನಾವು ಇಲ್ಲ ಬಸ್ ಎಲ್ಲ ಸೆಟ್ಲ್ ಆಗುವ ತನಕ ಇಷ್ಟು ತಿಂಗಳು ನಾವು ಟ್ಯಾಕ್ಸ್ ಅನ್ನು ಬಿಡ್ತೇವೆ, ಇನ್ಶೂರೆನ್ಸ್ ಅನ್ನು ಇಷ್ಟು ತಿಂಗಳು ಬಿಡ್ತೇವೆ, ಕನ್ಸೆಷನ್ ಕೊಡ್ತೇವೆ ಅಂತ ಹೇಳಬೇಕು. ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಸಿದ್ದು. ಹಲೋ ಹಲೋ ಹೇಳಿ ಸಿದ್ದು, ನನ್ನ ಮತ್ತೆ ಕರೆಯಿರಿ, ಮೊದಲು ಮಾತನಾಡಿ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಉಡುಪಿಯಿಂದ ಸರ್. ಹಾ, ಹೆಸರು ಹೇಳಿ. ಹೆಸರು ರಕ್ಷಿತ್ ಅಂತ. ರಕ್ಷಿತ್ ಹೇಳಿ. ಎಸ್ ಎಸ್ ಸರ್, ಈಗ ಲಾಸ್ಟ್ ಕರೆ ಅವ್ರು ಮಾತಾಡ್ತಾ ಇದ್ರು ಕೋಮುವಾದ ಜಾತಿವಾದ ಅಂತ. ಸೌರಭ್, ನಮ್ಮ ಪ್ರಕಾರ ನಮ್ ಕಾಂಗ್ರೆಸ್ ಹಾಗೆಲ್ಲ ಮಾಡಲಿಲ್ಲ ಸರ್. ಯಾವುದೇ ಜಾತಿ ಪಕ್ಷ ಅಂತ ನೋಡ್ಲಿಲ್ಲ ಸೌರವರಿಗೆ ಹಾಗೆ. ಹಾಗೂ ಸೌರಭ್ ಹತ್ರ ಒಂದು ಪ್ರಶ್ನೆ ಸರ್. ಸರಿ ಸೌರ್, ಕೇಳ್ತಾ ಇದಾರೆ, ಕೇಳಿ ಹೇಳಿ ರಕ್ಷಿತ್ ಹೇಳಿ. ನಮ್ ಪ್ರಕಾರ ನಮ್ದು, ನಾವು ಕಾಂಗ್ರೆಸ್ ಅಲ್ಲೇ ಇರುದು, ನಾವು ಇಷ್ಟೋರವರಿಗೆ ಕೆಲಸ ಮಾಡಿದ್ವಿ. ಸರಿ, ನಮ್ ಪ್ರಕಾರ ಯಾವುದೇ ಕೋಮುವಾದ ಹಾಗೂ ಜಾತಿವಾದ ಇಷ್ಟೋರವರಿಗೆ ಮಾಡ್ಲಿಲ್ಲ ನಾವು.
ಸರಿ 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 ಧನ್ಯವಾದ. ಹ್ಞೂ, ಅವ್ರು ಮಾಡಲಿಲ್ಲ ಅಂತ ಹೇಳ್ತಾರೆ, ಆದರೆ ಬಿ ಜೆ ಪಿಯವರು ನೇರ ಆರೋಪ ಹಾಕ್ತಾರೆ, ತಾವು ಜಾತ್ಯಾತೀತ ಅಂತ ಹೇಳ್ತೀರಿ ಮತ್ತು ಅಲ್ಪಸಂಖ್ಯಾತ ಅಂತ ಹೇಳಿ ಒಂದು ಸಪ್ರೇಟ್ ಮಿನಿಸ್ಟ್ರಿ ಮಾಡ್ತೀರಿ. ಸರ್, ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಜಾತಿ ಬಗ್ಗೆ ಒಂದು ಜಾತಿಯ ಹೆಸರು ಹೇಳ್ಕೊಂಡು ಏನು ಮತ ತೆಗೆದುಕೊಳ್ಳುವವರು, ಅವರಲ್ಲೂ ಕೂಡ ಅಲ್ಪಸಂಖ್ಯಾತ ಘಟಕ ಇರುವುದಿಲ್ವಾ? ಯುವಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರು ಇನ್ನೊಂದು ಧರ್ಮವನ್ನು ದೂಷಿಸುವವರು, 7 ವರ್ಷದಿಂದ ಅಧಿಕಾರದಿಂದ ಅದನ್ನು ಬಂದ್ ಮಾಡ್ಬೋದಿತ್ತಲ್ಲ. ಹೌದು, ಬಂದ್ ಮಾಡ್ಬೋದಿತ್ತು. ಈಗ ನೋಡಿ, ಅವರಲ್ಲಿ ಸಹ ಉಂಟು ವಿಂಗ್ ಉಂಟು, ಅವರಲ್ಲಿ ಕೂಡ ಅಲ್ಪಸಂಖ್ಯಾತ ವಿಂಗ್ ಉಂಟು. ಹಾಗಾಗಿ ಅಲ್ಪಸಂಖ್ಯಾತರನ್ನು ವಿರೋಧಿಸುವವರು ಇದೀಗ ಅಲ್ಪಸಂಖ್ಯಾತರ ವಿಂಗ್ ಮಾಡೋದು ಸರಿಯಾ? ಇದು ಇವರ ಇವರಿಗೆ ಇವರು ಯಾರು ಇವರ ಬಗ್ಗೆ ಯಾರು ನಂಬ್ತಾರೆ ಅವರಿಗೆ ಮಾಡಿದ್ದು ಇವರು ಸರಿಯಾ? ಇವರನ್ನು ಯಾರು ನಂಬಿ ಜಾತಿ ಹೆಸರು ಹೇಳ್ಕೊಂಡು ಇವರು ಮತ ಕೇಳ್ತಾರಲ್ಲ, ಅವರಿಗೆ ಮಾಡಿದ್ದು ಇವರು ತಪ್ಪಲ್ವಾ? ಯಾಕೆಂದ್ರೆ ಅವರು ಇವರಿಗೆ ಇನ್ನೊಂದು ಕರೆ ತೆಗೆದುಕೊಳ್ಳುವ ಜಮೀರ್. ಹಲೋ 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 ಸರ್, ಡಿಬೇಟ್ ಅವರಿಗೆ ಸ್ವಾಗತ. ಸರ್ ನಮಸ್ತೆ. ಸರ್ ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್? ನಾನು ಮಿಸ್ಬಾ ಅಂತ ಹೇಳಿ. ಮಿಸ್ಬಾ ಎಲ್ಲಿಂದ? ಸರ್ ಕುಂದಾಪುರದಿಂದ. ಕುಂದಾಪುರದಿಂದ ಹೇಳಿ ಸರ್, ಹೇಳಿ ಮಿಸ್ಬಾ ಸರ್. ಇವರು ಜಮೀರ್ ಅಹಮದ್ ಮತ್ತೆ ಸೌರಭ್ ಬಲ್ಲಾಳ್ ಇವರಿಬ್ಬರಿಂದ ಒಳ್ಳೆ ಯುತ್ತು ಹುಡುಗರಿಗೆ ಸಹಕಾರ ಮಾಡ್ತಿದ್ದಾರೆ. ಇವರು ಎಲ್ಲದ್ರಲ್ಲಿ ಮುಂದೆ ಬರುವ ಹಾಗೆ ಮಾಡ್ತಿದ್ದಾರೆ. ಇವರು ಇವರಿಬ್ಬರು ನಾಯಕರು ಅಂದ್ರೆ 10 ಜನರ ಮುಂದೆ ನಿಂತು ಫೋಟೋ ಜೊತೆ ತೆಗೆಸುವವರಲ್ಲ ಇವರು. ಜನರನ್ನ ಮುಂದೆ ತರುವ ನಿಮ್ ಪ್ರಕಾರ ಫೋಟೋ ತೆಗೆಸಿಕೊಳ್ಳುವಂತ ನಾಯಕರು ಇದ್ದಾರೆ? ಫೋಟೋ ತೆಗೆಸುವಂತ ನಾಯಕರು ಇದ್ದಾರೆ, ತುಂಬಾ ಜನ ಇದ್ದಾರೆ ಸರ್. ಆದ್ರೆ ಇವರಂದ್ರೆ ಇವರಿಬ್ಬರು ಅಧ್ಯಕ್ಷರು NSUI ಆಗ್ಲಿ, ರಾಹುಲ್ ಗಾಂಧಿ ಬ್ರಿಗೇಡ್ ಆಗ್ಲಿ, ಇವರಿಬ್ರು ಕೂಡ 10 ಜನರನ್ನ ಮುಂದೆ ತರುವ ನಾಯಕರು ಇವರಿಬ್ರು. ಹಾಗೂ ನಮ್ಮ ಕೃಷ್ಣಮೂರ್ತಿ ಸರ್ ಅಂತ ಇದ್ದಾರೆ, ಕೃಷ್ಣಮೂರ್ತಿ ಅವರು, ಅವರು ಕೂಡ ತುಂಬಾ ಮಮ್ಮತೆಯಿಂದ ಎಲ್ಲಾ ಕೆಲಸವನ್ನು ಇಲ್ಲಿ ಒಳ್ಳೆ ರೀತಿಯಿಂದ ಮಾಡಿಕೊಡ್ತಾ ಇದ್ದಾರೆ. ಸರ್, ನಿಮ್ಮ ಬೆಂಬಲ ಈ ಹುಡುಗರಿಗೆ ಬೇಕು, ಏನಾದರೂ ಒಂದು ನಾಯಕತ್ವ ಗಟ್ಟಿ ಆಗಿಕೊಳ್ಬೇಕಾದ್ರೆ ಇವರ ಮೇಲೆ ಭರವಸೆ ಇಟ್ಕೊಳ್ಬೇಕು. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಸರ್, ಸೌರಭ್ರವರೇ, ಈ ನಿಮ್ಮ ವಿರೋಧ ಪಕ್ಷ ಸರ್ ಯಾವುದೇ ಇರಲಿ, ಅವರ ಒಂದು ಪ್ರಚಾರ ವೈಖರಿ ಮತ್ತು ಅದನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೆಲ್ಲ ಉಂಟು, ಈಗ ಕ್ಲಬ್ ಹೌಸ್ ಅಂತೇಳಿ ಸ್ಟಾರ್ಟ್ ಆಗಿದೆ, ಬಹಳ ಒಂದು ಒಂದು ಫೋರ್ಸ್ನಲ್ಲಿ ಮುಂದೆ, ಎನರ್ಜಿಯಿಂದ ಮುಂದೆ ಹೋಗುತ್ತೆ, ಒಂದು ರೀತಿಯ ಶಕ್ತಿ ಇದೆ ಅದರಲ್ಲಿ. ತಮ್ಮದು ಕಾಂಗ್ರೆಸ್ನದ್ದು ರಾಹುಲ್ ಗಾಂಧಿಯವರು ಏನು ಮಾತನಾಡಿದ್ದು ಕೂಡ, ಅದು ನೆಕ್ಸ್ಟ್ ಮಂತಿನ ಮನ್ ಕಿ ಬಾತ್ನಲ್ಲಿ ಮೋದಿಯವರು ಬಂದು ಹೇಳ್ತಾರೆ. ಅದರ ಮೊದಲು ವಿಚಾರ ತಂದಿಡುವುದು ರಾಹುಲ್ ಗಾಂಧಿಯೇ. ಅಂದರೆ ಜನರ ಭಾರತದ ಮಟ್ಟಕ್ಕೆ ತಾವು ಹೇಳುವಂಥದ್ದು ಎಲ್ಲವೂ ಕೂಡ ಮೋದಿಯವರು ಹೇಳಿದಾಗ ನಿಜವಾಗಿ ರಾಹುಲ್ ಗಾಂಧಿ ಮಾಡಿದ್ದಲ್ಲ, ಯಾಕೆ ಅದನ್ನು ನೀವು ಪಬ್ಲಿಕ್ ಮಾಡೋದಿಲ್ಲ, ಪಬ್ಲಿಸಿಟಿ ಯಾಕೆ ಮಾಡೋದಿಲ್ಲ? ಸರ್ ನೋಡಿ ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕಾರ್ಯಕರ್ತರಿರಲಿ, ಯಾವುದೇ ಲೀಡರ್ ಇರಲಿ, ಅವರು ಅವರ ಟೈಮನ್ನು ಪಬ್ಲಿಸಿಟಿಗೆ ಒಂದು 10% ಕೊಟ್ಟರೆ 90% ಅವರು ಜನಪರ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೊಡ್ತಾರೆ. ಜನರ ತೊಂದರೆ ಏನುಂಟು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವರದು 10% ಕೆಲಸ, 90% ಪ್ರಚಾರ. ಅದ್ರ ಬಗ್ಗೆ ನಾನು ಹೇಳುವ ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ನನ್ನ ಹೆಸರು ಜಾಕ್ಸನ್ ಅಂತ. ನಾನು ಮಾತಾಡುದು ಎಡ್ಮೇರ್ನಿಂದ, ಮೂಡುಬೆಳ್ಳಿ ಎಡ್ಮೇರ್ನಿಂದ. ಜಾಕ್ಸನ್ ಎಡ್ಮೇರು, ಹೇಳಿ. ನನ್ನ ಕ್ವಶನ್, ಇಬ್ಬರು ಯುವ ಲೀಡರ್ಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಕ್ವಶನ್, ಈ ಜನರು 70 ವರ್ಷದ ಮಾಡಿದ್ದೇನು ಅದು ಬಿಟ್ಟು ಮುಂದೆ ಈ ಇವರು ಏನು ಮಾಡುತ್ತಾರೆ ಕಾಂಗ್ರೆಸ್ ಪಕ್ಷ ಪುನಃ ಆಡಳಿತಕ್ಕೆ ಬರಲಿಕ್ಕೆ? ಎರಡನೇದಾಗಿ, ಶಾಲೆಯಲ್ಲಿ ಶುರು ಆಗದೆ ಫೀಸಿನ ದಬ್ಬಾಳಿಕೆ ಮಾಡ್ತಾರೆ, ಟೀಚರ್ನವ್ರಿಗೆ ಸಂಬಳ ಕೊಡುದಿಲ್ಲ, ಇವರ ಅದರ ವಿರುದ್ಧ ಇವರು ಏನು ಹೋರಾಟ ಮಾಡುತ್ತಾರೆ? ಸರಿ, ನೇರವಾಗಿ ಪ್ರಶ್ನೆಯನ್ನು ವರ್ಗಾಯಿಸ್ತೇನೆ ಜಾಕ್ಸನ್. ಜಮೀರ್ ಸರ್, ಅವರ ಮೊದಲ ಪ್ರಶ್ನೆ 70 ವರ್ಷದ್ದು ಮರೆತು ಬಿಡುವ, ಇನ್ನು ಮುಂದಕ್ಕೆ ಕಾಂಗ್ರೆಸ್ ಅನ್ನು ಮರಳಿ ಪಟ್ಟೆಗೆ ತರಬೇಕಾದ್ರೆ, ಟ್ರ್ಯಾಕಿಗೆ ತರಬೇಕಾದ್ರೆ ಏನು ತಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀರಿ, ಏನು ವಿಷನ್ ಇದೆ? ನಮ್ಮದು ವಿಷನ್ ಏನಂದ್ರೆ ಸರ್, ನಮ್ಮಲ್ಲಿ ಇರುವ ಯುವಕರು ಹೇಗೆ ಅಂದ್ರೆ, ಪ್ರತಿಯೊಬ್ರು ಬೂತ್ ಮಟ್ಟದಿಂದ ಬಂದವರಿರೋದು, ಯಾರ ಕಿವಿ ಮಾತನ್ನು ಕೇಳ್ಕೊಂಡು ಬಂದವರಲ್ಲ, ಗ್ರಾಸ್ ರೂಟ್. ಅವರಿಗೆ ಪ್ರತಿಯೊಬ್ಬರ ಕಷ್ಟವು ಗೊತ್ತಿರ್ತದೆ. ಒಬ್ಬ ಬಡವನ ಕಷ್ಟ ಗೊತ್ತಿರ್ತದೆ, ಬಡವನ ಕಷ್ಟವು ಗೊತ್ತಿರ್ತದೆ. ಪ್ರತಿಯೊಬ್ಬ ಅವರಿಗೆ ಏನೇನು ಆ ಊರಿನ ಲೋಕಲ್ ಸಮಸ್ಯೆ ಪ್ರತಿಯೊಂದು ಗೊತ್ತಿದ್ದಾರೆ. ಅಂತ ಯುವಕರು ನಮ್ಮ ಜೊತೆಗಿದ್ದಾರೆ. ಮುಂದೆ ಏನು ಮಾಡ್ತೀರಿ? ಮುಂದೆ ಏನು ಕನಸು ಏನು ನಮ್ದು ಸರ್? ನಮ್ಮ
ರಾಹುಲ್ ಗಾಂಧಿ ಬ್ರಿಗೇಡ್ ಆಗಲಿ, ಎನ್ ಎಸ್ ಯು ಆಗಲಿ, ಯುವ ಕಾಂಗ್ರೆಸ್ ಆಗಲಿ, ಯಾವುದೇ ಕಾಂಗ್ರೆಸ್ಸಿನ ವಿಂಗ್ ಆಗಲಿ, ನಮ್ಮ ಪ್ಲಾನ್ ಇದೆ, ಕನಸಿದೆ. ಎಲ್ಲ ಬೂತ್ ಮಟ್ಟದಲ್ಲಿ, ಎಲ್ಲ ಬ್ಲಾಕ್ ಮಟ್ಟದಲ್ಲಿ, ಎಲ್ಲ ಪಂಚಾಯತ್ ಅಲ್ಲಿ, ಎಲ್ಲ ಬೂತ್ ಅಲ್ಲಿ ನಮ್ಮ ಒಂದೊಂದು ವಿಂಗ್ ಇರಬೇಕು, ಒಂದೊಂದು ಗ್ರೂಪ್ ಇರಬೇಕು. ಪ್ರಸ್ತುತ ಆಡಳಿತ ಮಾಡಿದರೂ ವೈಫಲ್ಯವನ್ನ ಎಳೆ ಎಳೆಯಾಗಿ ಹೇಳಬೇಕು, ಎಳೆ ಎಳೆಯಾಗಿ ಎಳೆದು ಜನರಿಗೆ ತೋರಿಸಬೇಕು. ಜನರ ಸಂಕಷ್ಟಕ್ಕೆ ಬಂದು ಅವರು ಅವರೊಟ್ಟಿಗೆ ನಿಲ್ಲಬೇಕು. ಖಾಲಿ ಇದು ನಮ್ಮ ಗೋಲ್. ಇನ್ನು ಎರಡು ವರ್ಷ ಇದೆ, ಎರಡು ವರ್ಷದಲ್ಲಿ ನಾವು ಇಷ್ಟು ಸೆಟಪ್ ಮಾಡಿ. ಸರಿ, ಅವರ ಎರಡನೇ ಪ್ರಶ್ನೆ ಇತ್ತು. ತಾವು ಸ್ಟೂಡೆಂಟ್ಸ್, ಹಾಗಾಗಿ ಎರಡನೇ ಪ್ರಶ್ನೆಯನ್ನು ನಾನು ಇಂಪಾರ್ಟೆನ್ಸ್ ಅನ್ನ ಕೊಡ್ತೇನೆ. ಫೀಸ್ನ ದೊಡ್ಡ ಸಮಸ್ಯೆ ಆಗುತ್ತೆ, ನಮ್ಮ ಶಿಕ್ಷಣ ಸಚಿವರು ಇದರ ಬಗ್ಗೆ ಕೇಳ್ತಾ ಇಲ್ಲ. ಪೋಷಕರು ಶಾಲೆಗಳ ಮುಂದೆ ಇದ್ದಾರೆ, ಫೀಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಶಿಕ್ಷಕರಿಗೆ ಸಂಬಳ ಇಲ್ಲ, ಈ ಆಫ್ಲೈನ್ ಆನ್ಲೈನ್ ಕ್ಲಾಸ್ ಅಂತೇಳಿ ಆಗುತ್ತೆ. ಇದರ ಬಗ್ಗೆ ತಾವು ಕಲಿತಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಇರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ನೋಡಿ ಸರ್, ಈಗ ಕೊರೋನಾ ಬಂದ ಕಾರಣದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅವರಿಗೆ ಒಂದು ಒಳ್ಳೆ ರೀಸನ್ ಸಿಕ್ಕಿದೆ. ಅವ್ರು ಹೇಳೋದು ಇಷ್ಟೇ, ನಾವು ಆನ್ಲೈನ್ ಎಕ್ಸಾಮ್ ಮಾಡ್ತೇವೆ, ಆನ್ಲೈನ್ ಕ್ಲಾಸ್ ಮಾಡ್ತೇವೆ. ಆನ್ಲೈನ್ ಎಕ್ಸಾಮ್ ಆಗಲಿ, ಆನ್ಲೈನ್ ಕ್ಲಾಸ್ ಆಗಲಿ, ಇದರಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ಲಿಂದ ಎಲ್ಲಿದೆ? ಇಂಡಿಯಾದಲ್ಲಿ ನಮ್ಮ ಇಲ್ಲಿ ಲೋಕಲ್ ಆಗಿರಲಿ, ಉಡುಪಿಯವರೇ ಆಗಿರಲಿ, ಎಲ್ಲಿಯವರೇ ಆಗಿರಲಿ, ನಾವು ಮೊದಲಿಂದ ಆನ್ಲೈನ್ ಕ್ಲಾಸ್ ಕೂತವರ ಅಲ್ಲ. ನಾವು ಯಾವತ್ತೂ ಆನ್ಲೈನ್ ಕ್ಲಾಸ್ ಕೂತವರಲ್ಲ. ಟೀಚರ್ಸ್ಗೂ ಹೊಸದು, ಸ್ಟೂಡೆಂಟ್ಸ್ಗೂ ಹೊಸದು, ಪೇರೆಂಟ್ಸ್ಗೂ ಹೊಸದು. ಇವ್ರು ಸಡನ್ ಬಂದು ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಆದ್ರೆ ಲಾಸ್ ಇಲ್ಲ ಇವ್ರಿಗೆ, ಏನು ಲಾಸ್ ಇಲ್ಲ. ಇವ್ರಿಗೆ ಕರೆಂಟ್ ಬಿಲ್ ಉಳಿತು, ಮೇಂಟೆನೆನ್ಸ್ ಉಳಿತು, ಇವರಿಗೆ ಉಳಿಯುತ್ತಿರುವುದು. ಅದ್ರ ಮೇಲೆ ನಮ್ಮ ಹತ್ರ ಫುಲ್ ಫೀಸ್ ತಗೊಳ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡಿದ್ರು ಶಿಕ್ಷಣ ಸಚಿವರಾಗಿರ್ಲಿ, ಯಾರ ಹತ್ರ ಮಾತಾಡಿದ್ರು ಅವ್ರು ಅಷ್ಟೇ ಹೇಳು, ಫೀಸ್ ಅನ್ನ ನಾವು ಹೇಳ್ತೇವೆ. ಖಾಲಿ ಯಾರ ಹತ್ರ ಆಡಳಿತದವ್ರ ಹತ್ರ ಮಾತಾಡಿದ್ರೆ ನಮ್ಮ ಕೈಯಲ್ಲಿ ಅಂತೇಳಿ ನಮ್ಮ ಮೇಲಿನವರಿಗೆ ಹೇಳಿ. ಇವರದ್ದು ಏನಂದ್ರೆ ಸರ್, ಬಡವರ ಮಕ್ಕಳು ಶಿಕ್ಷಣ ಪಡೆಯೋದಾಗಿ ಉಂಟು ಈಗಿನ ಇವ್ರ ರೂಲ್ಸ್ ನೋಡಿದ್ರೆ. ಯಾಕಂದ್ರೆ ಒಂದೊಂದು ಮನೆಯಲ್ಲಿ ನಾಲ್ಕು ಮಕ್ಕಳು ಇರ್ತಾರೆ, ಅಂತ ಒಂದು ಆನ್ಲೈನ್ ಕ್ಲಾಸ್ ತುಂಬಾ ಕಷ್ಟ ಆಗ್ತದೆ ಸರ್. ಮತ್ತೆ ಕೆಲವು ಕಡೆಯಲ್ಲಿ ಈಗ ಪ್ರಸ್ತುತ ಪರಿಸ್ಥಿತಿ ನೋಡ್ಲಿಕ್ಕೆ ಹೋದ್ರೆ ಕೆಲವು ಹಳ್ಳಿ ಕಡೆಯಲ್ಲಿ ಈಗಲೂ ನೆಟ್ವರ್ಕ್ ಇಲ್ಲ. ಇನ್ನೊಂದು ಏನಂದ್ರೆ, ನಮ್ಮ ಕರಾವಳಿ ಭಾಗದಿಂದೇ ಇಟ್ಕೊಳ್ತೇನೆ ಸರ್, ಈ ಇತ್ತೀಚೆಗಷ್ಟೇ ಒಂದು ಪ್ರಳಯ ಆದ್ರೆ ಗಾಳಿ ಮಳೆ ಈಗಿಂದಾಗಿ ಉಂಟಲ್ಲ ಸರ್, ನೆಟ್ವರ್ಕ್ ಆದಷ್ಟು ತುಂಬಾ ಸಮಯ ಇದುಂಟು. ವಿದ್ಯುತ್ ಇಲ್ಲ, ಚಾರ್ಜ್ ಇಲ್ಲ. ವಿದ್ಯುತ್ ಇಟ್ಟರು ಸರ್, ಈಗ ವಿದ್ಯುತ್ ದರವು ಏರಿಸಿದ್ದಾರೆ. ಯಾವುದಕ್ಕೂ ಜನರಿಗೆ ಸ್ವತಂತ್ರವಾಗಿ ಬದುಕಲ್ಲ ಬಿಡ್ತಿಲ್ಲ ಈ ಸರ್ಕಾರ. ಸರಿ ಸರಿ, ಒಂದು ಇನ್ನೊಂದು ಮುಂದಿನ ಕರೆ ನೋಡುವ. ಹಲೋ ಸರ್, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಖಿಲ್ ಅಂತ, ಬ್ರಹ್ಮಾವರದಿಂದ. ನಿಖಿಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್. ಫಸ್ಟ್ ಆಫ್ ಆಲ್, ಅದು ನಿಮ್ಮದು ಲೈವ್ ಉಂಟಲ್ಲ ಸರ್, ಅದು ಸ್ವಲ್ಪ ಸಕ್ ಆಗ್ತಾ ಇದೆ. ಅದೊಂದು ಅದು ತಾಂತ್ರಿಕ ಸಮಸ್ಯೆ ಇರಬಹುದು, ನೋಡಿ ಹೇಳಿ. ಓಕೆ, ಇವರು ಈ ಪಕ್ಷದ ವಿಚಾರ ಬಿಟ್ರೆ ಇವರು ಎನ್ ಎಸ್ ಐ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎನ್ ಎಸ್ ಐ ಆಗ್ಲಿ, ಯಾರೇ ಆಗ್ಲಿ, ಕೃಷ್ಣಮೂರ್ತಿ ಆಚಾರ್ಯ ಅವರಾಗ್ಲಿ, ಯಾರೇ ಆಗ್ಲಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ ಮನೆ ಬ್ರಹ್ಮಾವರದಲ್ಲಿ ಇರುದು, ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಬ್ರು ತೀರ್ಕೊಂಡಾಗ ಇದೇ ಹುಡುಗರು ಬಂದು ಅವರ ಅಂತ್ಯಕ್ರಿಯೆಗೆ, ಅವರು ಕೋವಿಡ್ ಅಲ್ಲಿ ತೀರ್ಕೊಂಡಿದ್ದು, ಅವರ ಅಂತ್ಯಕ್ರಿಯೆಯಲ್ಲಿ ಅದನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರಿಗೊಂದು ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದರ ಬಗ್ಗೆ ನಾವು ನಿಜವಾಗಿ ಒಂದು ಪುಣ್ಯ ಮಾಡಿದ್ದೇವೆ ಅಂತ ಹೇಳ್ಬೇಕು ಸರ್. ಎಷ್ಟೋ ಮನೆಯಲ್ಲಿ ಸ್ವಂತ ಮಕ್ಕಳೇ ತಂದೆ ತಾಯಿಯ ಒಂದು ಹೆಣವನ್ನು ಸುಡಲು ಹಿಂದೆ ಇಟ್ಟು ಇಟ್ಟ ಸಂದರ್ಭದಲ್ಲಿ ನಮ್ಮ ಉಡುಪಿ ಬ್ಲಾಕಿನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಆಚಾರ್ಯ ಅವರ ನೇತೃತ್ವದಲ್ಲಿ ಒಂದು, ಹಾಗೂ ಯುವ ಕಾಂಗ್ರೆಸ್ ಹಾಗೂ ಎನ್ ಎಸ್ ಯು ಐ, ನಮ್ಮದು ಎನ್ ಎಸ್ ಯು ಐ ಎಲ್ಲ ವತಿಯಿಂದ ಯುವಕರು ಒಗ್ಗೂಡಿ ಒಂದು ತಂಡ ಕಟ್ಟಿಸಿ, ನಮ್ಮದೇ ಯುವ ಕಾಂಗ್ರೆಸ್ ವತಿಯಿಂದ ದೀಪಕ್ ಕೋಟ್ಯಾನ್ ಅವರ ನೇತೃತ್ವದಲ್ಲಿ ಸುರೋದ ಆಂಬ್ಯುಲೆನ್ಸಿಂದ ಹಿಡ್ಕೊಂಡೋಗಿ ನಾವೇ ಕೃಷ್ಣಮೂರ್ತಿ ಆಚಾರ್ಯ ಅವರು ಹಾಗೂ ಅಲ್ಲಿ ಬ್ರಹ್ಮಾವರದ ಲೋಕಲ್ ಗುರುಪ್ರಸಾದ್ ಶೆಟ್ಟಿ ಅವರಾಗಿರಲಿ, ಸರ್ಜನ್ ಆಗಿರಲಿ, ಮತ್ತು ರೇಹಾನ್ ಶೈಕ್ ಆಗಿರಲಿ, ಮತ್ತು ಶಂಶು, ಇಂಥ ಹಲವಾರು, ಗಣೇಶ್, ಮಹೇಶ್, ತುಂಬ ಜನ ಇದ್ದಾರೆ. ಇವರೆಲ್ಲ ನಾವೆಲ್ಲ ಒಂದಾಗಿ ಹೋಗಿ ಸ್ವತಃ ನಾವೇ ಫಸ್ಟಿಂದ ಅಲ್ಲಿಂದ ಹಿಡಿದು ಸ್ಮಶಾನದವರೆಗೂ ತೆಗೆದುಕೊಂಡು ಬಂದು ಅಲ್ಲಿ ಅವರು ಸುಟ್ಟು ಹಾಕಿದ ಮೇಲೆ ಅಂತ್ಯಕ್ರಿಯೆ ಎಲ್ಲ ಪೂರ್ತಿ ಆದಮೇಲೆ ಮತ್ತೆ ದಿನಕ್ಕೆ ಇಷ್ಟೋವರೆಗೆ ನಾವು 120ರವರೆಗೂ ಹೋಗ್ಬೇಕಾದ್ರೆ ನಾನೇ ಎಷ್ಟೋ ಜನರ ಮನೆಗೆ ಹೋಗಿ ಯಾರೆಲ್ಲ ತೀರ್ಕೊಂಡಿದ್ದಾರೆ ಮೋರ್ಚರಿಯಿಂದ ನಾನೇ ಸ್ವತಃ ಹೋಗಿ ಇಲ್ಲಿ ತನಕ ಒಂದು 58ನೇ ದಿನದಿಂದ
ನಮ್ಮ ಟೀಮ್ ಆಗ್ಲಿ, ಯುತ್ ಕಾಂಗ್ರೆಸ್ ಆಗ್ಲಿ, ಕೃಷ್ಣಮೂರ್ತಿ ಆಚಾರ್ಯರಾಗ್ಲಿ, ನಮ್ಮದೊಂದು ದೊಡ್ಡ ಟೀಮ್ ಇದೆ ಸರ್. ಈ ಕ್ರಿಮೇಷನ್ಗೋಸ್ಕರ ಒಂದು 15 ಜನ ಇದ್ದಾರೆ, ಅದ್ರಲ್ಲಿ ಸಜ್ಜನ್ ಶೆಟ್ಟಿ, ಗಣೇಶ್ ಶೇರಿಗಾರ್, ಚರಣ್ ರಾಜ್ ಬಂಗೇರ, ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ ಆಪತ್ ಬಾಂಧವ ಅಂತ ಒಂದು ಮುಲ್ಕಿಯಲ್ಲಿ ಒಂದು ಟ್ರಸ್ಟ್ ಇದೆ, ಅವರ ಆಂಬ್ಯುಲೆನ್ಸ್ ಇದೆ. ಸೊ ಯುತ್ ಕಾಂಗ್ರೆಸ್ ಅವರದ್ದು ಸೊ ಫ್ರೀ ಸರ್ವಿಸ್. ನಾವು ಮನೆಗೆ ಹೋಗಿ ಅವರ ಬಾಡಿ ತಗೊಂಡು, ಎಷ್ಟೋ ಜನರ ಮನೆಯವರು ಬರಲಿಲ್ಲ ಸರ್, ನಂಗೆ ಅದು ಬೇಜಾರಾಗುತ್ತೆ ಸರ್. ಈ ಟೈಮಲ್ಲಿ ಒಂದು ಮನೆಯವರು ಒಂದು, ಆದ್ರೆ ಚುನಾವಣೆ ಬರುವಾಗ ನಿಮ್ಮ ಹೆಲ್ಪ್ ಎಲ್ಲ ಮರೆತು ಬಿಡ್ತಾರಲ್ಲ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಎಲ್ಲಿಂದ? ನಾನು ಮಹೇಶ್ ಸುವರ್ಣ ಅಂತ ಹೇಳಿ. ಹೇಳಿ ಸರ್ ಮಹೇಶ್. ನಂಗೆ ಸೌರವ್ ಬಳ್ಳಾವ್ರ ಹತ್ರ ಸ್ವಲ್ಪ ಮಾತಾಡಿ. ಕೇಳ್ತಾ ಇದ್ದಾರೆ, ಮಾತಾಡಿ. ಏನ್ ಗೊತ್ತ ಸೌರವ್ ಬಳ್ಳಾವ್ರ, ನೀವು ಮಾಡಿದ ಕೆಲಸ ದೇವರಾಣಿ ಹೇಳ್ತೇನೆ, ನೀವು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುವ ಹಾಗೆ ಕೆಲಸ ಮಾಡಿದ್ದೀರಿ. ಅಂದ್ರೆ ನಿಮ್ಮ ಈ ಕೆಲಸ ನೋಡಿ ಉಂಟಲ್ಲ, ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಈಗಲೂ ನಂಗೆ ಮಾತಾಡುವ ಸಹ ಅಷ್ಟು ಅಷ್ಟು ಫೀಲಿಂಗ್ ಆಗ್ತದೆ. ಏನಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದಿರಿ. ಯಾರ ಒಬ್ಬ ಅಲ್ಲಿ ನನ್ಗೆ ಈಗ ಇದಕ್ಕಿಂತ ಮುಂಚೆ ಒಬ್ಬ ಹೇಳುದು, ನೀವು ಮುಂದಿನ ಇದ್ರಲ್ಲಿ ಏನ್ ಮಾಡ್ತೀರಾ ಅಂತ. ಈಗಲೇ ಮಾಡುವುದು ಅವನಿಗೆ ಕಣ್ಣು ಕಾಣುದಿಲ್ವಾ? ನನ್ಗೆ ಅದು ವಿಷಯ ಕೇಳಿ ನನ್ಗೆ ತುಂಬಾ ಬೇಸರ ಆಯ್ತು. ನೀವು ಈಗ ಇಷ್ಟರವರೆಗೆ ಮಾಡಿದ ಕೆಲಸ ಉಂಟಲ್ಲ, ಅದು ದೇವರು ಮೆಚ್ಚುವಂತ ಕೆಲಸ. ಅದೇ ಅವನಿಗೆ ಕಣ್ಣು ತೋರಿದ್ರೆ ಪುನಃ ಅವನು ಹೇಳುದೆ ಅಂತ. ಅವಾಗ ಹೇಳಿದಲ್ಲ ಒಂದು ಇದು ಮುಂಚೆ ನೀವು ಏನು ಅವ್ರು ಕೇಳಿದ್ರು, ಮುಂದಿನ ಕನಸುಗಳು ಏನು ಅಂತ ಹೇಳಿ, ಹಿಂದಿನದು ಮರೆತು ಬಿಡಿ ಅಂತ. ಅವನಿಗೆ ಬಿಡಿ ಬಿಡಿ, ಅವರು ಈಗ ಮಾಡುವ ಕೆಲಸ ಅವನಿಗೆ, ಅವರು ಮಾಡುವಂತ ಕೆಲಸವನ್ನು ತಾವು ಕಣ್ಣಾರೆ ನೋಡಿದೀರಿ ಮತ್ತೆ ಅದನ್ನು ಶ್ಲಾಘಿಸ್ತೀರಿ. ಕೃಷ್ಣಮೂರ್ತಿ ಆಚಾರ್ಯರ ಒಂದು ಅವರ ಇದ್ರ ಮುತುವರ್ಜಿಯಿಂದ ಇವರೊಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರಿ ಸರಿ, ಇದಕ್ಕೆ ಧನ್ಯವಾದಗಳು. ಸೌರಭ್ ತಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಸಮಯದ ಅಭಾವ ಇದೆ. ಈಗ ತಾವು ಕಾಂಗ್ರೆಸ್ನಲ್ಲಿ ಯುವ ನೇತರರು, ಆದರೆ ನಿಮ್ಮಲ್ಲಿ ಒಂದು ರೀತಿಯ ಯಾವಾಗಲೂ ಒಂದು ಚರ್ಚೆಗೆ ಬರುವಂಥದ್ದು, ನೀವು ಈಗ ನಾಯಕತ್ವ ಇವನಲ್ಲಿ ಸೌರಭ್ನಲ್ಲಿ ಸಾಧ್ಯ ಇದೆ, ಜಮೀರ್ನಲ್ಲಿ ಒಂದು ನಾಯಕತ್ವ ಇದೆ ಅಂತ ಹೇಳ್ಕೊಳ್ಳುವಾಗ ನಿಮ್ಮ ಮೇಲ್ನವರು ತಮ್ಮನ್ನು ದಬ್ಬಳಿಕೆ ಹಾಕ್ತಾರೆ, ಹಾಗಾಗಿ ಕಾಂಗ್ರೆಸ್ ಮುಂದುವರಿಯುವುದಿಲ್ಲ. ಯಾರು ನಿಜವಾಗಿ ನಾಯಕರಿದ್ದಾರೆ ತಾವಾಗಿ ಅವಕಾಶವೇ ಕೊಡುವುದಿಲ್ಲ. ಇದು ಹೌದಾ ಸರ್? ಇದು 100% ನಾನು ಇದು ಸರಿ ಅಂತ ನಾನು ಯಾವತ್ತೂ ಒಪ್ಪುದಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿನ ಲೀಡರ್ ಸೀನಿಯರ್ ಲೀಡರ್ಸ್ ಆಗಿರ್ಬೋದು, ವಿನಯ್ ಕುಮಾರ್, ನಮ್ಮ ವೀರಪ್ಪ ಮೊಯ್ಲಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ನಮ್ಮ ಇಲ್ಲಿನ ಲೋಕಲ್ MLA ಅವರು ಆಗಿರ್ಬೋದು, ನಮ್ಮ XML ಪ್ರಮೋದ್ ಮಧ್ವರಾಜ್ ಆಗಿರಲಿ, ವಿನಯ್ ಕುಮಾರ್ ಸೊರಕೆ ಆಗಿರಲಿ, ಗೋಪಾಲ್ ಪೂಜಾರಿ ಆಗಿರಲಿ, ಪ್ರತಾಪ್ ಚಂದ್ರ ಶೆಟ್ಟರ್ ಆಗಿರಲಿ, ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಕೊಡೋರು ಆಗಿರಲಿ, ಯಾವತ್ತಿಗೂ ಸರ್ ನಮಗೆ, ನಾನು ಇಷ್ಟು ದಿನ ಕೆಲಸ ಮಾಡಿದ್ದೇನೆ, ಒಂದು ಚೂರು ನನಗೆ ಎಂಥ ಪ್ರಾಬ್ಲಮ್ ಆದರೆ ಒಂದು ಕಾಲ್ ಮಾಡಿದ್ರೆ, ಹಾಂ ಸೌರಭ್ ಹೇಳಿ ಎಂತಾಗಬೇಕು, ಹಾಂ ಸರಿ ಅಲ್ಲಿ ಹಾಸ್ಪಿಟಲ್ ಅಥಾರಿಟಿಗೆ ಮಾತಾಡ್ಬೇಕಾ, ನಿಮ್ಗೆ ಇಲ್ಲಿ ಮಾತಾಡ್ಬೇಕಾ, ನಿಮ್ಗೆ ಈ RTO ಪರ್ಮಿಷನ್ ಬೇಕಾ? ಕೃಷ್ಣಮೂರ್ತಿ ಆಚಾರ್ಯ ಅವರೇ ಎಷ್ಟೋ ಸತಿ ನಮ್ಮೊಟ್ಟಿಗೆ ಬಂದು RTO ಇಂದ ನಮಗೆ ಪರ್ಮಿಷನ್ ತೆಗೆಸಿಕೊಟ್ಟಿದ್ದಾರೆ, ನಮ್ಗೆ ಉಳ್ಕೊಳ್ಳಿಕ್ಕೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಊಟ ಚಾ ತಿಂಡಿ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಯಾವುದು ನಮ್ಮ ಪ್ರಾಬ್ಲಮ್ ಅಲ್ಲ, ಇವ ಮುಂದುವರಿತಾನೆ, ನಾಳೆ ಎಲ್ಲಿ ಆದ್ರೂ ಇವನಿಂದಾಗಿ ನನ್ನ ಕುರ್ಚಿ ತಪ್ಪುತ್ತದೆ ಸರ್. ಕುರ್ಚಿ ತಪ್ಪದ ಅಂತಲ್ಲ ಸರ್, ಜಮೀರ್ ಏನ್ ಹೇಳ್ತೀರಿ ಸರ್? ಕುರ್ಚಿ ತಪ್ಪದಂತ ಹೇಳುವುದು ಅದು ಸರಿಯಲ್ಲ, ಯಾಕೆಂದ್ರೆ ನಮ್ಮದೇ ಇಟ್ಕೊಳ್ಬಹುದು ಸರ್. ನಾವು ಯುವಕರು, ನಮ್ಮ ಹಿಂದೆಯಲ್ಲಿ ಇನ್ನೂ ಯುವಕರಿದ್ದಾರೆ, ಇಷ್ಟು ಸಣ್ಣ ಪ್ರಾಯದಲ್ಲಿ ನಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು, ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಪಕ್ಷ, ಅದು ಯಾವ ಪಕ್ಷದಲ್ಲಿಲ್ಲದೆ ನಮ್ಮ ಪಕ್ಷದಲ್ಲಿ ಇಷ್ಟು ಬೇಗ ನಮ್ಮನ್ನು ಮುಂದೆ ತರ್ಕೊಂಡು ಹೋಗ್ತಿದ್ದಾರೆ, ನಿಜವಾಗಿಯೂ ನಾವು ಪುಣ್ಯ ಮಾಡಿರ್ಬೇಕು, ಯಾಕಂದ್ರೆ ಈ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ. ಇದು ನೋಡಿ, ಕಾಂಗ್ರೆಸ್ ಪಕ್ಷ ಹಿಮಾಲಯದ ತುತ್ತ ತುದಿಯಲ್ಲಿತ್ತು, ಈಗ ಕೆಳಗೆ ಬಂದಿದೆ, ಪುನಃ ಮೇಲೆ ಕೆತ್ಕೊಳ್ಬೇಕಾದ್ರೆ ನಿಮ್ಮಂತ ಯುವ ಪಡೆ, ಯುವ ಶಕ್ತಿ ಕಾಂಗ್ರೆಸ್ಗೆ ಬೇಕು. ಇದು ಬೇಕಂತ ಹೇಳುವಾಗ ಈಗ ಮೊನ್ನೆ ವಾರದ ಘಟನೆಯನ್ನೇ ನಾವು ಪುನಃ ನೆನಪು ಮಾಡುವ. ಯಡಿಯೂರಪ್ಪರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಇನ್ನು ಅವರು ಮುಂದುವರಿಯುತ್ತಾರೆ, ಅವರ ಪಕ್ಷದ ನಡುವೆ ಭಿನ್ನಾಭಿಪ್ರಾಯಗಳು ಎದು ಬಿಡುವ, ನಮ್ಮವರು ಸೀದಾ ಹೈಕಮಾಂಡ್ಗಳಿಗೆ ಹೋಗಿ, ಬೆಂಗಳೂರಿನಿಂದ ಡೆಲ್ಲಿವರೆಗೂ ಹೋಗಿ, 4 ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ, ಚುನಾವಣೆ ಬಂತ ಏನು ಬರಲಿಲ್ಲ ಅಲ್ಲ ಸರ್? ಅದರ ಬಗ್ಗೆ ಹೈಕಮಾಂಡ್ಗೆ ಬಿಟ್ಟದ್ದು, ಅದರ ಬಗ್ಗೆ ನಾವೇನು ಚರ್ಚೆ ಮಾಡ್ಬೇಕಂತಿಲ್ಲ. ಪಕ್ಷ ನಮ್ಮ ಮೊದಲ ಏನು ಆದ್ಯತೆ ಏನಂದ್ರೆ, ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್, ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಪತಾಕೆಯನ್ನು ಆರಿಸ್ಬೇಕಂತ. ಆರಿಸ್ಬೇಕಾದ್ರೆ ನಮ್ಮೊಳಗಿನ ಜಟಾಪಟಿ ನಿಲ್ಬೇಕಲ್ಲ ಸರ್. ಆಕಾಂಕ್ಷಿ ಆಗುದು ಯಾವತ್ತು ತಪ್ಪಲ್ಲ, ಆಸೆ ಇರ್ಬೇಕು. ಒಂದು ಆಕಾಂಕ್ಷಿ, ನಾನು ಒಬ್ಬ ಆಕಾಂಕ್ಷಿ, ಎಲ್ಲರೂ ಎಲ್ಲ ಲೀಡರ್ ಆಕಾಂಕ್ಷಿ, ಆಸೆ ಎಲ್ರಿಗೂ ಇರ್ತದೆ. ರಾಜಕೀಯ ಪಕ್ಷಕ್ಕೆ ಬರುವಾಗ ಎಲ್ಲರನ್ನು ಒಟ್ಟು ಕೂರಿಸಿ ಯಾರಂತ ಒಮ್ಮತ ಬರಬೇಕು, ಪಕ್ಷದೊಳಗೆ ಒಮ್ಮತ ಬರಬೇಕು. ಸರಿ ಸರಿ ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹರೋ ಹಲೋ ಹಲೋ, ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಡಿಬೇಟ್ ಅವರ್. ನಮಸ್ತೆ ಸರ್. ನಮಸ್ತೆ, ಯಾರು ಎಲ್ಲಿಂದ?
ಸರ್ ನಾನು ಬಾಗಲಕೋಟೆಯಿಂದ. ಹೆಸರು? ಹೆಸರು ಇದ್ಯಾಸ್ ಅಂತ ಹೇಳಿ. ಹೇಳಿ ಸರ್. ಸರ್ ನಾನು ಮೊನ್ನೆ ಇವರದೊಂದು ಪೋಸ್ಟ್ ಫೇಸ್ಬುಕ್ ಅಲ್ಲಿ ನೋಡಿದ್ದೆ. ಫೇಸ್ಬುಕ್ ಅಲ್ಲಿ ನೋಡಿ ಇವರಿಗೆ ನಾನು ಕರೆ ಮಾಡಿದ್ದೆ ಜಮೀರ್ ಅಂತ ಹೇಳಿ. ಜಮೀರ್ಗೆ ಕರೆ ಮಾಡಿದ್ದೀರಿ? ಜಮೀರ್ಗೆ ಕರೆ ಮಾಡಿದ್ದೆ. ಅವಾಗ ನಮ್ಮೂರಲ್ಲಿ ನಮ್ಗೆ ರಾಹುಲ್ ಗಾಂಧಿ ಬ್ರಿಗೇಡ್ ಅಂತ ಅದು ಇಷ್ಟು ತರಗ ಇಲ್ಲಿ ಬಂದಿಲ್ಲ ನಮ್ಮ ನಮ್ ಡಿಸ್ಟಿಕ್ ಅಲ್ಲಿ. ಅದಕ್ಕೋಸ್ಕರ ಇವರಿಗೋಸ್ಕರ ಇವತ್ತರ ನಾವು ಸಹಕಾರ ಕೇಳಿದ್ದೇವೆ. ಅದಕ್ಕೋಸ್ಕರ ಇವರು ನಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸರ್. ಇಲ್ಲಿ ಇದ್ದಾರೆ ಜಮೀರ್ ಅವರು, ಮಾತಾಡ್ತಿ ಮಾತಾಡಿ ಸೀದಾ. ಹಲೋ. ಹಲೋ ಸರ್, ಹೇಳಿ ಸರ್. ಸರ್ ನಮಸ್ತೆ ಜಮೀರ್ ಅವರೇ. ಸರ್ ನಮಸ್ತೆ ಹೇಳಿ ಸರ್. ನಾನು ಇವ್ರ ಬಗ್ಗೆ ಸ್ಟೇಟ್ ಪ್ರೆಸಿಡೆಂಟ್ ಅವರು ಮಾತಾಡ್ತೀನಿ. ಈಗ ಏನಂದ್ರೆ ಸರ್, ಯುವಕರು ಅವರಾಗಿ ವಾಲಂಟರಿ ಆಗಿ ನಮ್ಗೆ ಕಾಲ್ ಮಾಡಿಕೊಂಡು ಬಿಜಾಪುರದಿಂದಾನೇ ನಮ್ಗೆ ಅಲ್ಲಿಂದಾನೇ ನಮ್ಗೆ ಉಕ್ಕಿ ಹರಿತಿದೆ ಈಗ ನಮ್ಮ ಪಕ್ಷ ಸಂಘಟನೆಗೆ. ದಿನದಿಂದ ದಿನಕ್ಕೆ ಸರ್ ನಾವು ಬರ್ತೇವೆ, ನಮ್ಮನ್ನು ಹಾಕೊಳ್ಳಿ ದಿನದಿಂದ ದಿನಕ್ಕೆ. ಇವತ್ತಾಗ್ಲಿ ನಿನ್ನೆ ಆಗ್ಲಿ ಇಷ್ಟು ಇವತ್ತು ಬೆಳಗ್ಗೆಯಿಂದ ನಾವು ಈಗೇನೆ ಸೋಷಿಯಲ್ ವರ್ಕ್ ಮಾಡ್ಕೊಂಡೆ ಬಂದವರು. ಸರಿ, ಈಗ ನಾವು ಯಾವುದೇ ಜಾತಿ ಹಿಂದೆ ಹೋಗಿ ಜನರನ್ನ ಕರ್ಕೊಂಡು ಬಂದಿಲ್ಲ ಸರ್. ನಾವು ಸರ್ ದೇವರ ಹೆಸರು ಹೇಳಿ, ನಾವು ದೇವರ ಹೆಸರು ಹೇಳಿ, ನಮಗೂ ದೇವರಿದ್ದಾರೆ, ಎಲ್ರಿಗೂ ದೇವರಿದ್ದಾರೆ, ಅವರವರ ದೇವರು ಅವರವರಿಗೆ ದೊಡ್ಡವರು. ಸೊ ನಾವು ಯಾವುದೇ ರೀತಿಯ ಜಾತಿವಾದ ಮಾಡಿ ಜನರನ್ನ ನಮ್ಮ ಸೈಡಿಗೆ ಎಳೆಯೋರಲ್ಲ. ಜಾತಿವಾದ ಧರ್ಮವಾದ ಇಲ್ಲ ಸರ್. ಜನರು ನಮ್ಮಿಂದ ಹೇಗೆ ಬರ್ತಿದ್ದಾರೆ ಅಂದ್ರೆ, ಗಾಂಧೀಜಿ ಅವರು ಏನ್ ಹೇಳ್ತಾರೆ, ಮೈ ವರ್ಕ್ ಇಸ್ ಮೈ ಮೆಸೇಜ್. ಹಾಗೇನೆ ನಾವು ಮಾಡಿದ ಕೆಲಸವನ್ನು ನೋಡಿ, ನಮ್ಮ ಪಕ್ಷ ಮಾಡಿದ ಕೆಲಸವನ್ನು ನೋಡಿ ಮೆಚ್ಚಿಕೊಂಡು ಯುವಕರು ಈಗ ಬರ್ತಿದ್ದಾರೆ. ಆದ್ರೆ ಈಗ ಪ್ರಚಾರ ಬೇಕಲ್ಲ. ಈಗ 7 ವರ್ಷದಿಂದ ನೋಡ್ತಿರುವಂತದ್ದು ಪ್ರಚಾರ. ಕೆಲಸ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಪ್ರಚಾರ ಆಗ್ತಾ ಇದೆ. ತಮ್ಮ ಕೆಲಸ ಮಾಡ್ತೀರಿ, ಪ್ರಚಾರ ಆಗ್ತಿಲ್ಲ, ಅದೇ ಯಾಕೆ ಅಂತೇಳಿ ಆಗದಿಂದ ಕೇಳ್ತಾ ಇದ್ದೇನೆ. ಇಲ್ಲ ಸರ್, ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ರಾಜ್ಯಾಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪ್ರತಿಯೊಬ್ಬ ಯುವಕರಲ್ಲೂ ಒಂದು ಹುಮ್ಮಸ್ಸು ಬಂದಿದೆ. ಇನ್ನೂ ಕೂಡ ಕೆಲವು ಲಾಕ್ಡೌನ್ ಇಂದ ಸಂದರ್ಭದಲ್ಲಿ ನಾವು ಹಾಗೆ ನಮಗೂ ಇಡೀ ಜಿಲ್ಲಾದ್ಯಂತ ಸಂಚರಿಸಬೇಕಿತ್ತು. ಕೆಲವು ನಾವು ಇದೇ ಲಾಕ್ಡೌನು ಈ ಕೆಲಸ ಮಾಡುವ ಇದೇ ಹೆಲ್ಪಿಂಗ್ ನೇಚರ್ ಇದರಿಂದ ನಮಗೆ ಒಂದು ಸ್ವಲ್ಪ ಸಂಘಟನೆ. ಹಲೋ 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 ಹಲೋ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಬಾರ್ಕೂರ್ ಅಂತ ಹೇಳಿ ಉಡುಪಿಯಿಂದ ಕಾಲ್ ಮಾಡ್ತಿದ್ದೇನೆ ಸರ್. ಹೇಳಿ ಪ್ರವೀಣ್. ನೂತನ ಜಿಲ್ಲಾಧ್ಯಕ್ಷರಾದಂತಹ ಇಬ್ಬರಿಗೂ ಸಹ ಒಂದು ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ಸ್. ಹಾಗೆ ನಾನು ನೋಡಿದ ಪ್ರಕಾರ ಒಂದು ಫೇಸ್ಬುಕ್ ಅಲ್ಲಿ ಆಗ್ಲಿ ಮತ್ತೆ ನಾನು ತುಂಬಾ ಕಡೆಯಲ್ಲಿ ನೋಡಿದ್ದೇನೆ, ಆ ರಾತ್ರಿ ಮಳೆಯಲ್ಲಿ ಸಹ ಇವರಿಬ್ರು ಹುಡುಗರು ಎಲ್ಲ ಹೆಚ್ಚಿನವರಿಗೆ ಈ ಕೊರೋನಾ ಒಂದು ಇದರಲ್ಲಿ ಸಹ ಒಂದು ಊಟವನ್ನು ಹಂಚುದಾಗ್ಲಿ ಮತ್ತೆ ಹಾಗೆ ಎಷ್ಟೋ ಒಂದು ಆ ಒಂದು ಹೆಣವನ್ನು ಸುಡೋದಾಗ್ಲಿ ಇಂಥದ್ದನ್ನ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ಇವರು ಇನ್ನಷ್ಟು ಮಾಡ್ಲಿ ಅಂತ ಹೇಳಿ ದೇವರ ಹತ್ರ ಕೇಳ್ತಿದ್ದೇವೆ. ಸರಿ, ನಿಮ್ಮ ಬೆಂಬಲ ಇವರಿಗಿದೆ? ಯಾವ್ದಾರೆ ನಿಮ್ಮ ಬೆಂಬಲ ಇವರಿಗಿದೆ ಪ್ರವೀಣ್? ನಮ್ಮ ಬೆಂಬಲ ಯಾವಾಗ ಸೇರ್ತದೆ? ಸರಿ ಸರಿ, ಧನ್ಯವಾದ. ಇಂತ ಯುವಕರಿಂದನೆ ಸರ್ ನಮ್ಗೆ ಈಗ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಯುವಕರಿಗೂ ನಮ್ಮಂತ ಬೆಳೆಯುವ ನಾಯಕರಿಗೆ ಒಂದು ಹುಮ್ಮಸ್ಸು ಸರ್. ಯಾಕೆಂದ್ರೆ ಇವರು ಹಿಂದೆಯಿಂದ ಬಂದು ನಮ್ಗೆ ಎಷ್ಟು ನಾವು ಇಂತ ಯುವಕರು ಆದಷ್ಟು ನಮ್ಮ ಪಕ್ಷಕ್ಕೆ ಬರಬೇಕು ಅಂತದ್ದೇ ನಮಗೆ ಒಂದು ಆಸೆ ಇಟ್ಕೊಂಡು ನಾವು ಯಾವುದೇ ಪ್ರಚಾರಕ್ಕಾಗ್ಲಿ ಯಾವುದಕ್ಕಾಗ್ಲಿ ನಾವು ಇದು ಮಾಡಿದ್ದಲ್ಲ. ನಾವು ನಮ್ಮ ಪಕ್ಷ ಮುಂಚಿನಿಂದ ಜನರಿಗೆ ಕೆಲಸ ಮಾಡ್ಬೇಕು ಅಷ್ಟೇ. ಸರಿ, ನಿಮ್ಗೆ 18 ಆಗಿದಲ್ಲ, ನಿಮ್ಗೂ 18 ಆಗಿದಲ್ಲ, ವ್ಯಾಕ್ಸಿನ್ ಆಗಿದ? ಇಲ್ಲ ಸರ್. ಯಾಕೆ ಆಗಿಲ್ಲ? ಈಗ ಸರ್ ಏನಂದ್ರೆ ಬಿಜೆಪಿ ಅವರು ನನ್ನ ರೀಸನ್ ನಾನು ಕ್ಲಿಯರ್ ಆಗಿ ಹೇಳ್ತೇನೆ. 58 ದಿನ ಆಗಿದೆ ಸರ್, ಕರೆಕ್ಟ್ ಆಗಿ ಸೀದಾಗಿ ಮನೆ ಹೋಗ್ಲಿಲ್ಲ. ಯಾಕಂದ್ರೆ ನಂಗೆ ಹೆದರಿಕೆ, ನನ್ನ ಮನೆಯವರಿಗೆ ಯಾವತ್ತು ಕೊರೋನಾ ಬರ್ತದಂತ. ಆ ರೀತಿಯಲ್ಲಿ ನಾನು ಹೊರಗೆ ನಾನು ಪ್ರಶ್ನೆ ಕೇಳಿದ್ದು, ವ್ಯಾಕ್ಸಿನ್ ಯಾಕೆ ಆಗಿಲ್ಲ? ಏನಂದ್ರೆ ಕಾಂಗ್ರೆಸ್ ಅಪಪ್ರಚಾರ ಮಾಡಿದೆ, ವ್ಯಾಕ್ಸಿನ್ ತೆಗೆದುಕೊಳ್ಳಬೇಡಿ, ಸರಿ ಇಲ್ಲ. ಅದಕ್ಕೋಸ್ಕರ ಅಲ್ಲ, ನಾನು ಹೇಳ್ಬೇಕಾದ್ರೆ ನೋಡಿ ಸರ್, ಡೈಲಿ ನಮ್ಗೆ ಬೆಳಿಗ್ಗೆ ಅಲ್ಲ ಅಪಪ್ರಚಾರ ಮಾಡಿದೆ ಯಾಕೆ ಹೇಳುದು ನಾನು? ಇಲ್ಲ, ಅದಕ್ಕಂತಲ್ಲ, ನಾವು ಯಾವ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಯಾರಿಗೂ ಪ್ರಚಾರ ಮಾಡಿ, ನಾವೇ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೇವೆ, ನೀವು ಹೋಗಿ ವ್ಯಾಕ್ಸಿನ್ ತಗೊಳ್ಳಿ ಅಂತ. ಮತ್ತೆ ಅವ್ರು ಯಾಕೆ ಹೇಳ್ತಾರೆ ತಾವು ಅಪಪ್ರಚಾರ ಮಾಡಿದ್ದೀರಿ ಅಂತ? ಸರ್ ಪ್ರಚಾರ ಮಾಡ್ತಾರಲ್ಲ ಸರ್, ಅವ್ರು ಹೇಳ್ತಾರೆ ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ದಾರಂದ್ರೆ ಅದು ಅವ್ರಿಗೆ ಗೊತ್ತಿರ್ಬೇಕು. ಅದು ನಮ್ಮ ಹೈಕೋರ್ಟ್ ನ ಕೃಪದಿಂದ ನಮ್ಗೆ ಪ್ರತಿಯೊಬ್ಬರಿಗೆ ಲಸಿಕೆ ಸಿಕ್ತು. ಆ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೆ ನಾನು. ಹೌದು ಸರ್, ನಾನೊಂದು ವಿಷಯ, ಹೈಕೋರ್ಟ್ ನ ಕೃಪೆಯಿಂದ ಈಗಿನ ಜನರಿಗೆ ವ್ಯಾಕ್ಸಿನ್ ಸಿಕ್ತುಂಡು ಸರ್. ಕಸ ನಿಮ್ಮ ಮನೆದು, ಗುಡಿಸುದು ನಿಮ್ಮ ಮನೆ, ಸ್ವಚ್ಛ ಭಾರತ್ ಅಂತ ಫೋಟೋ ಮೋದಿ ಅವರದ್ದು, ಕ್ಲೀನ್ ಆದ ಕೆಸ ಹಾಕಿ ತಗೊಂಡು ನೀವು ರಿಜಿಸ್ಟ್ರೇಷನ್ ಮಾಡುದು, ನೀವು ಲೈನ್ ನಿಲ್ಲುದು, ನೀವು ಸರ್ಟಿಫಿಕೇಟ್ ಅಲ್ಲಿ ಫೋಟೋ ಮೋದಿ ಅವರದ್ದು, ಇಷ್ಟು ಪ್ರಚಾರ ಬೇಕು. ಕಪ್ಪು ಹಣ ತರ್ತೇನೆ ಅಂತ ಹೇಳಿ ಏನ್ ಮಾಡಿದ್ರು ಸರ್? ಕರೆ ತಗೊಳ್ಳುವ, ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ತೆ, ನಾನು ಸತೀಶ್ ಪೂಜಾರಿ ಅಂತ, ಬನ್ನಂಜೆ ಅಂತ. ಸರ್ ಹೇಳಿ ಸತೀಶ್. ಮೊದಲು ನಮ್ಮ ಇಬ್ಬರು ಯುವ ನಾಯಕರಿಗೂ ಹಲೋ ಹೇಳಿ ಹೇಳಿ ಹಲೋ ಹೇಳಿ ಸರ್, ಕೇಳ್ತಾ ಇದೆ.
ಕೇಳ್ತಿದ್ದೆ ನೀವು ಮಾತನಾಡಿ. ಇಬ್ಬರು ನಾಯಕರು ಕೊರೋನಾ ಸಂಕಷ್ಟದ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೋಡಿದ ಹಾಗೆ ಸ್ವತಃ ಇವರು ನಮ್ಮ NSV ಅಧ್ಯಕ್ಷರಾದ ಸೌರಭ್ ಬಲ್ಲಾಳ್ ಅವರು PPE ಕಿಟ್ ಧರಿಸಿ ಒಂದು ಅಂತ್ಯಕ್ರಿಯೆ ಮಾಡಿದನ್ನು ನಾವು ಫೇಸ್ಬುಕ್ ಮತ್ತೆ ವಿಡಿಯೋದಲ್ಲೆಲ್ಲ ನೋಡ್ತಿದ್ವಿ. ಹಲೋ, ಇವರು ನನ್ನದೊಂದು ಪ್ರಶ್ನೆ ಇವರಿಗೆ ಹೇಳಿ. ಇವರು ಪೆಟ್ರೋಲ್ ಮತ್ತು ಡೀಸೆಲ್ ದರ 2014 ಕಂಪೇರ್ ಮಾಡ್ತಾರೆ ಅಂತ ಹೇಳ್ತಾರೆ. 2014 ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟಿತ್ತು ಇವಾಗ ಎಷ್ಟಿದೆ ಇದನ್ನು ಇವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಬೇಕು. ಮತ್ತೆ ಅದೇ ಐಟಿ ಸೆಲ್ ಇವರದ್ದು ವೀಕ್ ಇದೆ ಅಂತ ಹೇಳುದು. ಅವರು ಹೇಳ್ತಾರೆ ನಾವು ಸತ್ಯವನ್ನ ಹೇಳ್ತೇವೆ, ಸುಳ್ಳು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿ. ಇಲ್ಲ 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 ಇಲ್ಲ, ಅವ್ರು ಕೆಲಸ ಮಾಡ್ತಾರೆ, ಅದನ್ನ ಪ್ರಚಾರ ಕಮ್ಮಿ ಮಾಡ್ತಾ ಇದ್ದಾರೆ. ಸರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಕಾಂಗ್ರೆಸ್ ಪಕ್ಷ ವ್ಯಾಕ್ಸಿನೇಷನ್ ನ ಬಗ್ಗೆ ಅಪಪ್ರಚಾರವನ್ನು ಮಾಡಿಲ್ಲ. ಈಗ ಟೀಕಾ ಉತ್ಸವ ಅಂತ ಮಾಡಿದ್ರು, ಮೊನ್ನೆ ಹೇಳಿದ್ರು ಮನ್ ಕಿ ಬಾತ್ ನಲ್ಲಿ 18 ಮೇಲ್ಪಟ್ಟವರಿಗೆಲ್ಲ ಉಚಿತ ಅಂತ ಹೇಳಿ, ಈಗ ಸಿಗ್ತಾ ಇಲ್ಲ. ಈ ಬಗ್ಗೆ ನೀವು ಏನ್ ಹೇಳ್ತಿದ್ದೆ? ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ನಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಹೌದು ಅದಕ್ಕೆ ಕೇಳಿದ್ದು ನಾನು ಸರ್. ಈಗ ನಿಮ್ಮ ಪ್ರತ್ಯಕ್ಷದರ್ಶಿ ಹೇಳಿದ್ರು ಸಿಸಿಬಿ ಕೆಟ್ಟ ಹಾಕಿ ತಾವು ಮಾಡಿದೀರಿ ಅಂತೇಳಿ. ನೋಡಿ ಸರ್, ನಿಮ್ಗೊಂದು ಹೇಳ್ತೇನೆ. ಜಿಲ್ಲಾಡಳಿತ DC ಆಗಿರ್ಲಿ ADC ಆಗಿರ್ಲಿ, ಅವರೇ ಫೋನ್ ಮಾಡಿ ಕೃಷ್ಣಮೂರ್ತಿ ಆಚಾರ್ಯರಿಗೆ, ನಿಮ್ಮ ಹುಡುಗರಲ್ಲಿ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಒಂದು ಲಿಸ್ಟ್ ಕೊಡಿ, ವ್ಯಾಕ್ಸಿನೇಷನ್ ನಾನೊಂದು ಫಾರ್ಮ್ ಮಾಡಿ ಕೊಡ್ತೇನೆ, ಹೋಗಿ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸರ್, ವ್ಯಾಕ್ಸಿನೇಷನ್ ಅದರಲ್ಲೊಂದು 80 ಲಿಸ್ಟ್ ಉಂಟು ಈ ವ್ಯಾಕ್ಸಿನೇಷನ್ ಲಿಸ್ಟಲ್ಲಿ. ADC ಅವರಿಗೆ ನಾವೇ ಹೋಗಿ ಕೊಟ್ಟು ಅವರು ಅದಕ್ಕೆ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಸೊ ಆದಷ್ಟು ನಾವು 80 ಒಂದೇ ಸತಿ ಹೋದರೆ ವ್ಯಾಕ್ಸಿನ್ ನ ಕೊರತೆ ಆಗ್ತದೆ. ನಾವು ಮೊನ್ನೆಯಿಂದ 10 ಸ್ಲಾಟ್ ಮಾಡಿ ಕಳಿಸ್ತಿದ್ದೆ, ಮತ್ತೆ ಇಲ್ಲಿ ತನಕ ನಾವು ಹೇಳೋದು ವಿಷಯ ಅಂತ ಗೊತ್ತ. ಅಲ್ಲ, ನಾನು ಕೇಳಿದ್ದು ನಿಮ್ಗೆ ಅವಕಾಶ ಇದ್ದಾಗಲೂ ಕೂಡ ಅಗತ್ಯ ಇದ್ದವರಿಗೆ ನೀವು ಮೊದಲು ಕಳಿಸಿದ್ದೀರಿ. ಮತ್ತೆ ನಾವು ಕೆಲಸದಲ್ಲಿ ಪರಿಮಿತವಾಗಿ ನಾವು ಅದರಲ್ಲಿ ತೊಡಸ್ಕೊಂಡಿದ್ದರಿಂದ ನಮ್ಗೆ ಸಮಯ ಅಭಾವ ಕಮ್ಮಿ ಇದ್ರಿಂದ ನಮ್ಗೆ ಅಲ್ಲಿ ಹೋಗ್ಲಿಕ್ಕೂ ಆಗ್ಲಿಲ್ಲ ಸರ್. ಯಾಕೆ ವ್ಯಾಕ್ಸಿನ್ ತಗೊಂಡು ಒಂದೆರಡು ಹೋಗುವ ವಿಷಯ ಅಲ್ಲ ಸರ್. ಕೆಲವು ನಂಗೆ ನಮ್ಮ ಗ್ರೂಪಲ್ಲಿ 10 ತಕೊಂಡಿದ್ದಾರೆ, ಅವರಿಗೆ ಒಂದೇನೋ ಜ್ವರ ಬರೋದು, ಒಂದಿನ ಅವ್ರು ಬರ್ಲಿಕ್ಕೆ ಆಗದೇ ಇರೋದು. ಸರ್, ನಾವು ಒಂದು ಲೀಡರ್ ಅಂತ ಹೇಳಿದ ನಂತರ ನಾವು ಮುಂದಿರಲೇಬೇಕು. 4 ಖಾಲಿ ಮುಂದೆ ಕಳಿಸೋದಲ್ಲ. ಈಗ ನಾವು ಒಂದು ಬಾಡಿ ಕ್ರಿಮೇಷನ್ ಕಳಿಸಿದ್ರೆ ನಾನು ಹೋದ್ರೆ ಮಾತ್ರ ನಮ್ಮ ನನ್ನ ಸರಿ 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 ಇಲ್ಲ ನಾಳೆ ಹೇಳ್ತಾರೆ ಇವಾಗ ಇಲ್ಲಿ ಕುತ್ಕೊಂಡು ನಮ್ಮನ್ನು ಕಳಿಸ್ತಾನೆ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ಡಿಬೇಟ್ ಅವರಿಗೆ ಸ್ವಾಗತ. ಯಾರು? ಸರ್, ನಾನು ಮಿಸ್ಬಾ ಅಂತ ಹೇಳಿ ನಮ್ಮೂರಿಂದ. ಮಿಸ್ಬಾ ಹೇಳಿ. ನಮ್ಮೂರಿಂದ ಮಾತಾಡ್ತೇನೆ ಸರ್. ಹೇಳಿ. ಇವರಿಬ್ಬರು ನಾಯಕರು ನಮ್ದು ಕೃಷ್ಣಮೂರ್ತಿ ಅವರ ಮುಂಬೈಯಿಂದ ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡ್ತಿದ್ದಾರೆ. ಇವರಿಬ್ಬರಿಗೂ ನೋಡಿ ಖುಷಿ ಆಯ್ತು. ಇವತ್ತು ಡೈಜಿವಲ್ಡ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ. ಮತ್ತೆ ಅವರಿಗೂ ನೇರವಾಗಿ ಹೇಳಿ ಸರ್, ಮಿಸ್ಬಾ ಸರ್ ನೇರವಾಗಿ ಹೇಳಿ, ಕೇಳ್ತಾ ಇದ್ದಾರೆ ಅವರು. ಅಷ್ಟಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಏನಂದ್ರೆ ಈ ಕುಂದಾಪುರ ಕಡೆ ಕುಂದಾಪುರ ನಾವೊಂದು ಈ ಕಡೆ ಎಲ್ಲ ತುಂಬಾ ಕೆಲಸ ಮಾಡಿದ್ದಾರೆ. ಏನು ಮಾಡಿಲ್ಲ ಇಷ್ಟು ತನಕ, ಯಾವ ಇಲ್ಲ, ಒಂದು ಫೋಟೋ ಕೂಡ ತಗೋಸ ಇಲ್ಲ ಸರ್. ಅವರನ್ನು ನೋಡಿ ನಮ್ಗೆ ಮೆಚ್ಚುಗೆ ಆಯ್ತು. ಯಾಕಂದ್ರೆ ಅವರಿಬ್ಬರು ಕೂಡ ಸೌರಭ್ಯ ಸರಿ ಸರಿ ಧನ್ಯವಾದ ಒಳ್ಳೆ ರೀತಿಯಲ್ಲಿ ಸರಿ ಧನ್ಯವಾದ ತಮ್ಮ ಕೆಲಸವನ್ನು ಮೆಚ್ಚಿದ್ದಾರೆ ಅವರು. ಈಗ ತಮ್ಮಂತೆ ತಮ್ಮನ್ನು ಫಾಲೋ ಮಾಡುವಂಥ ನಮ್ಮ ವೀಕ್ಷಕರಲ್ಲಿ ಅನೇಕ ಯುವಕರು ಇರ್ಬೋದು ಅಥವಾ ಅವರ ಪೇರೆಂಟ್ಸ್ ಇರ್ಬೋದು. ತಾವು ಸ್ಟಡೀಸನ್ನು ಕಂಟಿನ್ಯೂ ಮಾಡ್ತೀರಿ, ತಾವು ಶಿಕ್ಷಣವನ್ನು ಪಡೀತಿದ್ದೀರಿ, ನಡುವೆ ಈ ನಾಯಕತ್ವಕ್ಕೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ. ನಮಗೆ ರಾಜಕೀಯ ಬೇಡ, ನಾವು ಸ್ವಲ್ಪ ದೂರ ಇರುವ ಅಂತೇಳಿ ಎಲ್ಲ ಪೇರೆಂಟ್ಸ್ಗಳು ತಮ್ಮನ್ನು ಹಿಂದೆ ಕೆಳಿತಾರೆ. ತಮಗೆ ಯಾವ ರೀತಿಯ ಅನುಭವ ಮನೆಯಲ್ಲಿ ಆಗಿತ್ತಾ? ಸರ್, ನನ್ನ ಅಪ್ಪ ಹೇಳಲಿಕ್ಕೆ ಹೋದರೆ ಸಿಂಪಲ್ ಮ್ಯಾನ್, ಅವರಿಗೆ ಯಾವುದು ಈ ರಾಜಕೀಯ ಆಗಲಿ ಯಾವುದು ಅಗತ್ಯ ಅಲ್ಲ. ಬಟ್ ನನ್ನ ಅಮ್ಮನ ಅಪ್ಪ ವಾಸ್ ಇಂಟು ಪೊಲಿಟಿಕ್ಸ್. ನನ್ನ ಅಪ್ಪ ಲೈಫಲ್ಲಿ ನಂಗೆ ಇಷ್ಟ ಹೇಳುದು, ನೀನ್ ಎಂತ ಬೇಕಿದ್ರೆ ಮಾಡು, ಪೊಲಿಟಿಕ್ಸ್ ಒಂದು ಸೇರ್ಬೇಡ, ತಿರುಗಿ ಸೇರು ಪೊಲಿಟಿಕ್ಸ್. ಯಾಕಂದ್ರೆ ಲೈಕ್ ಎಲ್ರಿಗೂ ಒಂದು ಹೆದರಿಕೆ, ಪೊಲಿಟಿಕ್ಸ್ಗೆ ಹೋದ್ರೆ ಅವ್ರು ಹಾಗೆ ಹಾಳಾಗ್ತಾರೆ, ಅವ್ರ ಅದೊಂದು ಒಂದು ಕೆಸರು ಅಲ್ಲಿಗೆ ಬಿದ್ದು. ಯುವಕರಿಗೆ ಏನ್ ಹೇಳಿಕೆ ಬಯಸ್ತೀರಿ ನೀವು? ಸರ್, ನಾನು ಹೇಳ್ತೇನೆ, ಇಲ್ಲಿ ತನಕ ಮನೇಲಿ ಕುತ್ಕೊಂಡು ಅವ ಎಂತ ಮಾಡಿದನ್ ಇವ ಎಂತ ಮಾಡಿದನ್ ಮಾತಾಡೋದಕ್ಕಿಂತ ನಾವ್ ಎಂತ ಮಾಡಿದೇವ ಅಂತ ಅದನ್ನ ಫಸ್ಟ್ ಪ್ರಶ್ನೆ. ನಾನೇನಂದ್ರೆ ಸರ್, ನನ್ನ ತಂದೆಯವರು ಮುಂಚಿನಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ಅಲ್ಲದಿದ್ರು ಒಂದು ಸಪೋರ್ಟರ್. ಇನ್ನೊಂದು ನನಗೆ ಒಂದು ಪ್ರೇರಣೆ ಏನಂದ್ರೆ ಸರ್, ಸಣ್ಣದಿಂದ ನಾನು ಕಾರ್ಟೂನ್ ಯಾವಾಗ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅವತ್ತಿಂದ ತಂದೆಯವರು ಮಧ್ಯೆ ನಿಲ್ಲಿಸಿ ನ್ಯೂಸ್ ಹಾಕುದು. ನಾನು ತುಂಬಾ ಸತಿ ಗಲಾಟೆ ಮಾಡ್ತಿದ್ದೆ, ನಾನು ನ್ಯೂಸ್ ಆಗುದಿಲ್ಲ ನ್ಯೂಸ್ ಆಗುದಿಲ್ಲ.
ಆಫ್ಟರ್ ಮೈ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ನಿಂದ ನೋಡಿ 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 ನನಗೇನೆ ಒಂದು ಅದ್ರ ಬಗ್ಗೆ ಪ್ರಭಾವ ಬಂತು. ಆದ್ಮೇಲೆ ಒಂದೊಂದು ಪಕ್ಷ ಮಾಡುವ ಈ ಚಟುವಟಿಕೆ ನೋಡಿ, ನನ್ನ ತಂದೆಯಿಂದಲೇ ನನಗೆ ಒಂದು ಪ್ರೇರಣೆ ಹೇಳಬೇಕು. ಯಾಕಂದರೆ ಈಗ ನಾನು ಇಷ್ಟು ಈಗಿನವರೆಗೆ ನಾನೊಂದು ಪಿಕ್ಚರ್ ನೋಡೋದಿಲ್ಲ. ನಾನು ಮನೆಗೆ ಫೋನ್ ಟಿ ವಿ ಚಾಲು ಮಾಡಿದರೆ ಖಾಲಿ ನೋಡಿ ನ್ಯೂಸ್. ಯಾಕೆಂದರೆ ನ್ಯೂಸ್ ಕೂಡ ಫೇಕ್ ಅಲ್ವಾ ಸರ್? ಈಗ ನ್ಯೂಸ್ ಹೌದು ಸರ್, ಕೆಲವು ನಾವು ಎಲ್ಲವನ್ನು ಫೇಕ್ ಅಂತ ಹೇಳುವಾಗಿಲ್ಲ, ಕೆಲವು ಸತ್ಯವನ್ನು ಹೇಳ್ತಾರೆ. ಆರ್ ಇಸಿ ಸೋಸಿ ತೆಗೆದುಕೊಳ್ಳಬೇಕು. ಒಂದು ಲಾಸ್ಟ್ ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನನ್ನ ಹೆಸರು ಮಸೂದ್ ನಿಯಾಜ್ ಅಂತ. ಮಸೂದ್ ಸರ್ ಹೇಳಿ. ನಮ್ಮ ಜಮೀರ್ ಅವರೊಟ್ಟಿಗೆ ಮಾತಾಡ್ತೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಮಸೂದ್ ಸರ್? ಬ್ರಹ್ಮಾವರದಿಂದ. ಬ್ರಹ್ಮಾವರದಿಂದ. ನಿಮ್ಮ ವಾಯ್ಸ್ ಲೋ ಇದೆ, ಕೇಳಿ ಪ್ರಶ್ನೆ ಕೇಳಿ. ಅಂದ್ರೆ ಜಮೀರ್ ಅವರು ಒಂದು ನಮ್ಮ ರಾಹುಲ್ ಗಾಂಧಿ ಸರ್ ಅವರ ಬರ್ಡೇ ದಿನ ಪಾಪದ ಮಕ್ಕಳಿಗೆ ಚೇರ್ಸ್ ಫುಡ್ ಎಲ್ಲ ಡೊನೇಟ್ ಮಾಡಿದ್ರು. ಅದ್ರ ಬಗ್ಗೆ ತುಂಬಾ ಒಂದು ಮೆಚ್ಚುವ ಕೆಲಸ ಮಾಡಿದ್ದಾರೆ ಅವರು ನಮ್ಮ. ಸರಿ 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 ಸರಿ, ಮೆಚ್ಚುಗೆಯನ್ನು ಸೂಚಿಸ್ತೀರಿ ಸರಿ. ತಮ್ಮಂಥವ್ರು ಕಿಟ್ ಕೊಡ್ತಾರೆ, ತಮ್ಮಂಥವ್ರು ಅಂತ್ಯ ಸಂಸ್ಕಾರ ಮಾಡ್ತಾರೆ, ತಮ್ಮಂಥವ್ರು ಹೆಲ್ಪ್ ಮಾಡ್ತಾರೆ, ತಮ್ಮಂಥವ್ರು ಕಷ್ಟಕಾಲದಲ್ಲಿ ಸ್ಪಂದನೆಯನ್ನು ಕೊಡ್ತಾರೆ. ತಮ್ಮಂಥವ್ರು ಅಂತ ಹೇಳಿದ್ದೇನೆ, ಕಾಂಗ್ರೆಸ್ ಪಕ್ಷದವ್ರು ಅಂತ ಅಲ್ಲ, ಯುವಕರು ಉದ್ಯಮಿಗಳು ಇವರೆಲ್ಲ. ಹಾಗಾದರೆ ಸರ್ಕಾರ ಏನು ಮಾಡ್ತದೆ ಸರ್? ಸರ್ಕಾರ ಏನಂದ್ರೆ ಸರ್, ಆಟ ಕೊಂಟು ಲೆಕ್ಕಕ್ಕಿಲ್ಲ ಇದಾಗಿ ಸರ್. ಯಾಕೆಂದರೆ ಅವರು ವಿರೋಧ ಪಕ್ಷ ಯಾವುದು, ಆಡಳಿತ ಪಕ್ಷ ಯಾವುದಂತ ಜನರಿಗೆ ಈಗ ಒಂದು ನೆನಪೇ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ನಾವು ಎಷ್ಟೋ ಮನೆಗೆ ಹೋದಾಗ ಸರ್, ನಾನು ಹೇಳಬೇಕಾದ್ರೆ ನೋಡಿ ಸರ್, ಸರ್ಕಾರದವರು ಇಲ್ಲಿ ತನಕ ಕರೆಕ್ಟ್ ಆಕ್ಷನ್ ತಗೊಂಡಿದ್ರೆ, ಕರೆಕ್ಟ್ ಮೆಜರ್ಸ್ ತಗೊಂಡಿದ್ರೆ, ವೆಂಟಿಲೇಟರ್ಸ್ ಆಗಲಿ ಬೆಡ್ ಆಗಲಿ ಸೆಕೆಂಡ್ ವೇವ್ ಬರ್ತಾನೆ ಇರಲಿಲ್ಲ. ಇದು ಸರ್ಕಾರದವರ ನೆಗ್ಲಿಜೆನ್ಸ್, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್. ಅವ್ರಿಗೆ ಚುನಾವಣೆ ಬೇಕಿತ್ತು, ಅವರಿಗೆ ಚುನಾವಣೆ, ಅವರಿಗೆ ಜನರ ಕುಂಭಮೇಳ ಬೇಕಿತ್ತು. ಕುಂಭಮೇಳ ಕುಂಭಮೇಳ ಅಂತಲ್ಲ, ಎಲ್ಲ ಎಲ್ಲ ಅವರಿಗೆ ಅವರ ಚುನಾವಣೆ ಜನರಿಗಿಂತ ಜಾಸ್ತಿ ಅವರಿಗೆ ಪ್ರಿಫರೆನ್ಸ್ ಕೊಟ್ಟರು. ಅವರ ಪಕ್ಷದ ಒಂದು ಕಾರ್ಯಕ್ರಮ ಇದ್ರೆ 150-500 ಜನ ಸೇರಿಸ್ತಾರೆ. ಇದು ಸರಿಯಾ? ಬಡವನ 40 ಜನ ಮದುವೆ ಆಗೋದು ಅದು ತಪ್ಪು ಸರ್. ಇದೇ ನಮ್ಮ ಪ್ರಧಾನಿ ಹೇಳ್ತಾರೆ ಒಂದು ಸ್ಪೀಚ್ ಅಲ್ಲಿ, ಅಸ್ಸಾಂ ಅಲ್ಲಿ, ಇತ್ನಾ ಲೋಗ್ ಬಾಂಗ್ಲಾದಲ್ಲಿ ಇತ್ನಾ ಲೋಗ್ ಅವರಿಷ್ಟು ಜನ ನೋಡ್ಲೇ ಇಲ್ಲ, ನೋಡ್ಲೇ ಇಲ್ಲ ನಾನಂತ ಸರ್. ಕೊರೋನಾ ಸಂದರ್ಭ ಎಲ್ಲಿದೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಎಲ್ಲಿದೆ ಮಾಸ್ಕ್? ನೀವು ಪೆಟ್ರೋಲ್ ಬಂಕ್ ಅವ್ರಿಗೆ ಬ್ಯಾನರ್ ಅಲ್ಲಿ ನಿಮ್ಮ ಶಾಲನ್ನ ಹಾಕೊಂಡ್ರೆ ಆಯ್ತಾ ಸರ್? ಇದೆಲ್ಲ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಮಾಡಿದಾರ? ಲಾಕ್ಡೌನ್ ತಂದ್ರು, ಖಾಲಿ ಹೇಳಿದ್ರು ಎಂತ ನೋಟಿಸ್ ಇಲ್ಲ ಎಂತ ಇಲ್ಲ, ಇವತ್ತು ಮಧ್ಯಾಹ್ನ 10 ಗಂಟೆ ಅಂತ ಬಂತು. ಯಾಕೆಂದ್ರೆ ಲಾಕ್ಡೌನ್, ಜನರು ಲಾಕ್ಡೌನ್ ಮಾಡಿ ಕುತ್ಕೊಂಡಿದ್ದಾರೆ. ಇವರು ಇಲ್ಲಿ ಒಂದ್ ಸೈಡ್ ಅಲ್ಲಿ ಮೇಲೆ ಪೆಟ್ರೋಲ್ ರೈಸ್ ಮಾಡಿದ್ರು, ಕೇಳಿದ್ರೆ ಹೇಳಿದ್ರು ವ್ಯಾಕ್ಸಿನ್ ಕೊಡ್ಲಿಕ್ಕಿಲ್ವಾ, ಅದು ಕೊಡ್ಲಿಕ್ಕಿಲ್ವಾ. ಹಾಗಾದ್ರೆ ಸರ್, ಅಲ್ಲಿಂದ ಬ್ಯಾರಲ್ ಎಷ್ಟು ಬರ್ತದಂತ ಕೆಲವರು ಹೇಳ್ತಾರಲ್ಲ, 200 ನಾವು ಮೋದಿಗೇನೆ ಓಟ್ ಹಾಕುದು ಅಂತವ್ರಿಗೆ ನಮ್ಮ ರಾಜ್ಯ ನಾಯಕಿ ಹೇಳಿದ್ದಾರೆ. ಪೆಟ್ರೋಲ್ ಬಂಕ್ ಬೇಡ ಸರ್, ನಮಗೆ ಪವರ್ ಪೆಟ್ರೋಲ್ ಅಂತ ಕೊಡ್ತೇವಲ್ಲ ಸರ್, ಅದನ್ನ 500 ಮಾಡಿ, ನಾರ್ಮಲ್ ಪೆಟ್ರೋಲ್ 60 ಮಾಡಿ. ಎಷ್ಟು ಜನ ಪವರ್ ಪೆಟ್ರೋಲ್ ತಗೊಳ್ತಾರೆ ನಾನು ನೋಡ್ತೇನೆ. ಸರಿ, ಕೊನೆಯ ಹಂತದಲ್ಲಿ ಇದ್ದೇವೆ. 2024 ಕನಸಿದೆ, ತಾವು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತರಬೇಕು ಅಂತೇಳಿ. 60 ಸೆಕೆಂಡ್ ಕೊಡ್ತೇನೆ, ಈ ಜನರು ಏನು ಮಾಡಬೇಕು ಸರ್? ಜನರು ಅಪಪ್ರಚಾರವನ್ನು ಕಿವಿಗೆ ತಗೊಳ್ಬಾರ್ದು. ಇನ್ನೊಂದು, ನಮ್ಮ ಈ ದೇಶ ಹೇಗೆ ಅಂದರೆ ಪ್ರಜಾಪ್ರಭುತ್ವ ಉಳ್ಳ ದೇಶ. ಯಾವುದೇ ಜಾತಿ ಧರ್ಮ ಮತವನ್ನು ನಾವು ಯಾವತ್ತು ಬಿಡ್ತೇವೆ ಸರ್, ಅಂದು ನಮ್ಮ ದೇಶ ಸ್ವತಂತ್ರ ದೇಶವಾಗಿ ಮತ್ತೊಮ್ಮೆ ಮಾರ್ಪಾಡಲಿ ಆಗ್ತದೆ ಅಂತ ನನ್ನ ಮನೋಭಾವನೆ. ಯಾವಾಗ ನಮ್ಮ ಮನಸ್ಸಲ್ಲಿದ್ದ ಕಲ್ಮಶನನ್ನು ನಾವು ಹೊರಗಾಗ್ತೇವೋ ಆವಾಗ ಖಂಡಿತ ನಮ್ಮ ದೇಶಕ್ಕೆ ಸೌರವ್ ಸರ್. ಇಲ್ಲಿ ತನಕ ಯಾರು ಯುತ್ ಪಿ ಎಂ ಆಗಲಿಲ್ಲ, ಕರೆಕ್ಟ್. ಸೊ ಈ ಸತಿ ಒಬ್ಬ ಯುತ್ನ ಎಲ್ಲ ನಮ್ಮ ಸಮಸ್ಯೆಗಳಿರ್ತದೆ ಅದನ್ನ ಮುಂದೆ ಇಟ್ಕೊಂಡು ಅವರು ಪಿ ಎಂ ಆಗ್ಬೇಕಂತ ಅದನ್ನ ನಾನು ಹೇಳುದು. ನಾವು ಮಾಡುವ ಕೆಲಸವನ್ನ ಜನರು 2 ಬಿಟ್ಟು ನೆನ್ಪಿಟ್ಕೊಂಡು ನಮ್ಮ ಪಕ್ಷಕ್ಕೆ ಓಟ್ ಮಾಡಬೇಕು. ಇದೇ ಯಾಕಂದ್ರೆ ಖಾಲಿ ಓಟ್ ಹಾಕಿದ್ರೆ ಮಾತ್ರ ಅಲ್ಲ, ನಾವು ಈ ರೀತಿ ಯಾವ ಕೆಲಸ ಮಾಡ್ತಿದ್ದೇವೆ ನಮ್ಮ ಪಕ್ಷ ಆಡಳಿತಕ್ಕೆ ಬಂದ್ರೆ ಇದ್ರ 10 ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಸರ್ಕಾರದ ನಮ್ಗೆ ಸಪೋರ್ಟ್ ಸಿಗ್ತದೆ. ಈಗ ಸರ್ಕಾರದ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ನಮ್ಮ ಲೀಡರ್ ಅವರ ಸಪೋರ್ಟ್ ಇಟ್ಕೊಂಡು ನಾವು ಇದು ಮಾಡ್ತಿದ್ದೇವೆ. ಜನರ ಹತ್ರ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ನೀವು ಸತ್ಯಾಂಶವನ್ನು ತಿಳಿಯಿರಿ, ನೀವು ಅಪಪ್ರಚಾರಕ್ಕೆ ಕೀಡಾಗಬೇಡಿ. ನಾವು ತಪ್ಪು ಮಾಡಿದರೆ ನಮ್ಮ ತಪ್ಪಂತ ಹೇಳಿ, ನಮ್ಮನ್ನು ನೀವು ಸಮರ್ಥಿಸ್ಕೊಳ್ಳೋದು ಬೇಡ. ನಾವು ತಪ್ಪು ಮಾಡಿದ್ರು ತಪ್ಪೇ, ಅವ್ರು ತಪ್ಪು ಮಾಡಿದ್ರು ತಪ್ಪೇ. ಈಗ ಜನರಿಗೂ ಗೊತ್ತಾಗ್ತುಂಟು, ನಮಗೆ ಈಗಲೂ ಒಂದು ಧೈರ್ಯ ಉಂಟು,
ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಲಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಲಿ, ಇನ್ನು ಬರುವ ಮುನ್ಸಿಪಾಲಿಟಿ ಎಲೆಕ್ಷನ್ ಆಗಲಿ, ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಲಿ, ರಾಜ್ಯ ಆದ್ರಿ ಕೇಂದ್ರ ಎಲೆಕ್ಷನ್ ಅಲ್ಲೂ ಖಂಡಿತ ಬಹುಮತದೊಂದಿಗೆ ಉಡುಪಿ ಜಿಲ್ಲೆಯಲ್ಲಿ ಕೂಡ, ದೇಶದಲ್ಲಿ ಕೂಡ, ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ 100% ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಯುವಕರಿಗೆ ಏನೆಲ್ಲ ಯುವಕರು ಆಸೆ ಇಟ್ಟಿದ್ದಾರೆ, ಏನು ಬಡವರ್ಗದವರು ಇಟ್ಟಿದ್ದಾರೆ, ಇಷ್ಟರವರೆಗೆ ಬರದಂತ ಅಚ್ಚೆ ದಿನ ಬರ್ತದೆ ಖಂಡಿತ. ನಾವು ಅಚ್ಚೆ ದಿನ ಅಂತ ಹೇಳೋದಿಲ್ಲ ಸರ್, ಯಾಕೆಂದ್ರೆ ನಾವು ಯಾಕೆಂದ್ರೆ ನುಡಿದಂತೆ ನಡೆದ ಸರ್ಕಾರ ಸರ್ ನಮ್ಮದು, ನಮಗೆ ಒಂದು ಹೊಗಳಿಕೆ ಉಂಟು. ಸರಿ, ನಮಗೆ ಸಮಯದ ಅಭಾವ ಇದೆ, ಸಾಕಷ್ಟು ಕರೆಗಳು ಬಂದು ತಮ್ಮಲ್ಲಿ ಸಾಕಷ್ಟು ವಿಚಾರಗಳು ಇದ್ದವು, ಅನುಭವಗಳಿದ್ದವು, ಮತ್ತು ತಮ್ಮಲ್ಲಿ ಒಂದು ರೀತಿಯ ಮುಂದಿನ ಒಂದು ದೂರ ಆಲೋಚನೆಗಳಿವೆ, ಮತ್ತು 2024 ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಒಬ್ಬ ಯುವ ನಾಯಕನಿಗೆ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ತಾವು ಕನಸು ಕಾಣ್ತೀರಾ ಅಂತ ಹೇಳಿದರೆ ಸ್ಟುಡಿಯೋಕ್ಕೆ ಬಂದು ತಮ್ಮ ಅಭಿಪ್ರಾಯವನ್ನು ನಮ್ಮ ಮುಂದಿಟ್ಟಿದ್ದಕ್ಕಾಗಿ ತಮಗೆ ವಂದನೆಗಳನ್ನು. ನಮ್ಮನ್ನು ಯುವಕರನ್ನು ಒಂದು ಪ್ರೋತ್ಸಾಹ ನೀಡಿ ಯುವಕರನ್ನು ಇಲ್ಲಿ ಕರ್ಕೊಂಡು ನಮ್ಮ ಅಭಿಪ್ರಾಯ ಹೇಳಿ ತಿಳಿದುಕೊಂಡಂಥ ನಿಮಗೂ ಹಾಗೂ ನಿಮ್ಮ ತಂಡಕ್ಕೂ ನಮ್ಮ ವೈಯಕ್ತಿಕ ಪರವಾಗಿ ಧನ್ಯವಾದ. ಇದು ಇಂದಿನ ಡಿಬೇಟ್ ಅವರ್, ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ಡೈಜಿ ವರ್ಲ್ಡ್ 247. ನಮಸ್ಕಾರ.